ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಒಗ್ಗರಣೆಬಿ ಪವರ್ಡ್ ಬೈ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಏನು ವಿಶೇಷ ನವರಾತ್ರಿ ವಿಶೇಷ ಅರೆ ಇನ್ನೇನು ವಿಶೇಷ ಇರುತ್ತೆ ಕರ್ನಾಟಕದಲ್ಲಿ ಪೂರ್ತಿಯಾಗಿ ಆದರೂ ಮೈಸೂರಿನಲ್ಲಿ ಎಲ್ಲ ಕಡೆ ನವರಾತ್ರಿ ಶುರು ಆಗಿಬಿಟ್ಟಿದೆ ಅಕ್ರಾಸ್ ತಿಕ್ ಇಂಡಿಯಾದಲ್ಲೂ ಸಹ ನವರಾತ್ರಿ ಹಬ್ಬಗಳನ್ನು ಮಾಡ್ತಾ ಇದ್ದಾರೆ ಆದರೆ ಅವರವರು ಅವರ ಸಂಪ್ರದಾಯಕ್ಕೆ ತಕ್ಕಂತೆ ಈ ಹಬ್ಬಗಳನ್ನು ಆಚರಿಸ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಮೈಸೂರಿನಲ್ಲಿ ಅದು ನಮ್ಮ ಎಲ್ಲ ಮನೆಯಲ್ಲೂ ಗೊಂಬೆ ಕೂರಿಸೋದ್ರಿಂದ ಹಿಡಿದು ಲಾಸ್ಟ್ ಅಂಬಾರಿ ಮುಗಿಯೋ ತನಕನು ಸಹ ಈ 9 ದಿನಗಳ ಕಾಲ ವೈವಿಧ್ಯಮಯವಾದಂತ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಎಲ್ಲರಿಗೂ ಸಹ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಅದಕ್ಕಿಂತ ಈಜಿಯಾಗಿ ಹೇಳಬೇಕು ಅಂದ್ರೆ ಅದಕ್ಕಿಂತ ಈಜಿಯಾಗಿ ನಾವು ದಸರಾ ಶುರು ಮಾಡಿದೀವಿ ಅಂತ ತಿಳ್ಕೊಬೇಕು ದಸರಾ ಶುರು ಆಗಿದೆ 9 ದಿನಗಳ ಕಾಲ ವೈವಿಧ್ಯಮಯವಾದಂತ ಪೂಜೆ ಪುನಸ್ಕಾರಗಳು ಎಲ್ಲ ನಮ್ಮ ಮನೆಗಳು ಮಾಡ್ತಾ ಇರ್ತಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಹ ವಿಶೇಷವಾದಂತ ಸಿಹಿ ತಿಂಡಿಗಳು ಮತ್ತು ದಸರಾದ ಸಂಬಂಧಪಟ್ಟಂತೆ ಏನೇನಿದೆಯೋ ಆ ವಿಶೇಷ ಖಾದ್ಯಗಳನ್ನೆಲ್ಲ ಮಾಡಿ ತೋರಿಸ್ತಾ ಇದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುಖ್ಯ ಒಳ್ಳೆ ಒಂದು ಪ್ರಧಾನವಾದಂತ ಅಡಿಗೆಗಳನ್ನ ಮಾಡಿ ತೋರಿಸ್ತೀನಿ ಅಂತ ಸುಚಿತ್ರಾ ಅವರು ಬಂದಿದ್ದಾರೆ ಸುಚಿತ್ರಾ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರ್ಕೊಂಡು ವೈವಿಧ್ಯಮಯ ಅಡಿಗೆಗಳು ಏನು ಮಾಡ್ತಾರೆ ಯಾವ ಯಾವ ಸಿಹಿ ತಿಂಡಿಗಳನ್ನ ಮಾಡ್ತಾರೆ ನೋಡ್ಕೊಳ್ಳೋಣ ನಮಸ್ಕಾರ ಸುಚಿತ್ರಾ ಅವರೇ ನಮಸ್ಕಾರ ಸುಚಿತ್ರಾ ಬಂದಿದ್ದಾರೆ ಸುಚಿತ್ರಾ ಕಿಚನ್ ಇಂದ ಬಂದಿದ್ದಾರೆ ಸಕ್ಕತ್ತ ಇರೋ ಅಡಿಗೆಗಳನ್ನ ಮಾಡ್ತಾ ತೋರಿಸ್ತಾರೆ ರುಚಿಯಾಗಿರುತ್ತಾ ಸಿಹಿನ ಮಾಡ್ತಾ ತೋರಿಸ್ತಾರೆ ಸುಚಿತ್ರಾ ಏನು ತೋರಿಸ್ತಾ ಇದ್ದಾರೆ ಇವತ್ತು ನೀವು ದಸರಾ ಹಬ್ಬ ಸ್ಪೆಷಲ್ ಅದಕ್ಕೆ ಸ್ವೀಟ್ಸ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ನೋಡಿ ಏನು ಸ್ವೀಟ್ ಮಾಡ್ತಾ ಇದೀರಾ ಇದು ಸ್ಪೆಷಲ್ ಸ್ವೀಟ್ ಕಲಾಕಂದ್ ಅಂತ ಹೌದು ಮಿಲ್ಕ್ ಕೇಕ್ ಅಂತ ಹೇಳ್ತೀವಿ ನಾವು ಇಲ್ಲೆಲ್ಲ ಹೌದು ಅದು ಮಿಲ್ಕ್ ಕೇಕ್ ಏ ಮಾಡ್ತಾ ತೋರಿಸ್ತೀರಾ ಕಲಾಕಂದೇ ಮಾಡ್ತಾ ತೋರಿಸ್ತೀರಾ ಕಲಾಕಂದ್ ಮಾಡ್ತೀನಿ ಬಟ್ ಅದು ತುಂಬಾ ಲಾಂಗ್ ಪ್ರೋಸೆಸ್ ನಾನು ತೋರಿಸ್ತಾ ಇರೋದು ಇನ್ಸ್ಟಂಟ್ ಕಲಾಕಂದ್ ಓಕೆ ಇನ್ಸ್ಟಂಟ್ ಕಲಾಕಂದು ನಮ್ಮ ಗೊಂಬೆಗಳು ಇರ್ತಾರೆ 9 ದಿನಗಳ ಕಾಲ ಆ ಗೊಂಬೆಗಳ ಮುಂದೆ ವಿವಿಧ ಬಗೆಯ ಸಿಹಿ ಪದಾರ್ಥಗಳನ್ನು ಇಟ್ಟಿರ್ತಾರೆ ಅಂತ ಒಳ್ಳೆ ಸಿಹಿಯನ್ನ ಮಾಡೋದ್ರ ಮುಖಾಂತರ ನಮ್ಮ ಇವತ್ತಿನ ನವರಾತ್ರಿ ಹಬ್ಬ ಶುರು ಮಾಡ್ತಾ ಇದೀವಿ ಓಕೆ ಸುಚಿತ್ರಾ ಮಾಡಕ್ಕೆ ಏನು ತಂದಿದ್ದೀರಾ ಕಲಾಕಂದ್ ಬೇಕಾಗುವ ಸಾಮಗ್ರಿಗಳು ಪನ್ನೀರ್ 1 ಕಪ್ ಹಾಲಿನ ಪುಡಿ 1 ಕಪ್ ಫ್ರೆಶ್ ಕ್ರೀಮ್ 1 ಕಪ್ ಸಕ್ಕರೆ 1/2 ಕಪ್ ಏಲಕ್ಕಿ ಪುಡಿ ಸ್ವಲ್ಪ ತುಪ್ಪ ಸ್ವಲ್ಪ ಪಿಸ್ತಾ ಬಾದಾಮಿ ಇಷ್ಟಿದ್ರೆ ಸಕ್ಕತ್ತ ಶುರು ಮಾಡಬಹುದಾ ಏನು ಕೊಡ್ಲಿ ಮಾಡಕ್ಕೆ ನಿಮಗೆ ಕಡಾಯಿ ಕೊಡ್ಲಿ ನಾನ್ ಸ್ಟಿಕ್ ಮತ್ತೆ ಸುಚಿತ್ರ ಹಬ್ಬ ಅಲ್ಲ ಜೋರಾ ಹಬ್ಬ ಜೋರು ಮೈಸೂರಲ್ಲಿ ದಸರಾ ಅಂದ್ರೆ ನಮ್ಗೆ ಅದೇ ಮೀನು ಮೈಸೂರಿನವರು ಬರೀ ಮೈಸೂರದೇ ಮಾತಾಡ್ತಾ ಇದ್ರೆ ಬೇರೆ 27 ಡಿಸ್ಟ್ರಿಕ್ಟ್ ಅವ್ರೆಲ್ಲ ಬೇರೆ ಏನ್ ಮಾತಾಡಬೇಕು ಅಲ್ಲ ದಸರಾ ಹಬ್ಬ ಅಂದ್ರೆ ನಮ್ಮ ಮೈಸೂರ್ ಕಡೆ ಅದೇ ವಿಶೇಷ ದಸರಾ ಹಬ್ಬ ನವರಾತ್ರಿ ಜೋರು ನಮ್ಗೆ ನಿಮ್ ಮನೆಗೆಲ್ಲ ನೆಂಟರುಗಳೆಲ್ಲ ಬಂದು ಹ್ಯಾಂಡ್ ಆಗ್ತಾರಾ ಬರ್ತಾರೆ ಬರ್ತಾರೆ ಗ್ಯಾರಂಟಿನಾ ಖಂಡಿತ ಬಂದು ಒಂದ್ 2 ದಿನ ಇದ್ದು ಹೋಗ್ತೀವಿ ಒಂದು ಟ್ಯಾಕ್ಸಿ ಮಾಡ್ಕೊಂಡು ಮಕ್ಕಳಿಗೆಲ್ಲ ರಜಾ ಇರುತ್ತೆ ದಸರಾ ಹಾಲಿಡೇಸ್ ಓಕೆ ಇದಕ್ಕೆ ಏನ್ ಹಾಕ್ಬೇಕು ಎಣ್ಣೆ ಏನಾದ್ರು ಹಾಕ್ಬೇಕಾ ಇಲ್ಲ ಏನು ಬೇಡ ಸ್ವಲ್ಪ ಸ್ವಲ್ಪ ಸ್ಲೋ ಮಾಡ್ಬಿಡಿ ಇದು ಏನಿದು ಪನ್ನೀರ್ ಇದು ಸುರಿದಿರಂತ ಪನ್ನೀರ್ 1 ಕಪ್ 1 ಕಪ್ 1 ಕಪ್ ಎಲ್ಲ ಈಕ್ವಲ್ ಕ್ವಾಂಟಿಟೀಸ್ ಹಾಕ್ಬೇಕು ಏನೇನ್ ಹಾಕ್ತಿದಿರಾ ಅಂದ್ರೆ ಇದಕ್ಕೆ ಸಕ್ಕರೆ ಏನ್ ಹಾಕ್ತಿರಾ ಎಲ್ಲ ಈಕ್ವಲ್ ಕ್ವಾಂಟಿಟಿ ಈಕ್ವಲ್ ಸಕ್ಕರೆ 1/2 ಇನ್ ಮಿಕ್ಕಿದ ಏನ್ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅದು ಈಕ್ವಲ್ ಕ್ವಾಂಟಿಟಿ ಓಕೆ ಇದು ಫಸ್ಟ್ ತುರಿದಿರಂತ ಪನ್ನೀರ್ ಇದು ಇದು ಮಿಲ್ಕ್ ಪೌಡರ್ ಹಾಕ್ತಾ ಇದೀನಿ ನಿಮ್ಮ ಮನೆಗೆ ಇದು ಮಿಲ್ಕ್ ಪೌಡರ್ ಅಂದ್ರೆ ಏನು ಇದು ಹಾಲಿನ ಪುಡಿ ಎಲ್ಲಿ ಸಿಗುತ್ತೆ ಇದು ಸಿಗುತ್ತೆ ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಹ್ಮ್ ವೈಟ್ನರ್ ಅಂತಾರೆ ಮಿಲ್ಕ್ ಪೌಡರ್ ಇದು ಡೈರಿ ವೈಟ್ನರ್ ಸೇಮ್ ಅದರಷ್ಟೇ ಎಷ್ಟು ಈಕ್ವಲ್ ಕ್ವಾಂಟಿಟಿ ಪನ್ನೀರ್ ತುರಿದಿರೋದು ಎಷ್ಟು ಹಾಕ್ತೀರಾ ಓಕೆ ಅಷ್ಟೇನೆ ಇದು 1 ಕಪ್ ಅದ ಹಾಕಿದ್ರೆ 1 ಕಪ್ ಮಿಲ್ಕ್ ಪೌಡರ್ ಮತ್ತೆ 1 ಕಪ್ ಫ್ರೆಶ್ ಕ್ರೀಮ್ ಫ್ರೆಶ್ ಕ್ರೀಮ್ ಇದು ಆ ಫ್ರೆಶ್ ಕ್ರೀಮ್ ಇದು ಒಳ್ಳೆ ಸಿಹಿ ಪದಾರ್ಥ ಮಾಡಿ ತೋರ್ತಾ ಇದ್ದಾರೆ ಸುಚಿತ್ರಾ ಅವರು ಸುಚಿತ್ರಾ ಸಿಹಿ ಅಡಿಗೆಗಳಲ್ಲಿ ತುಂಬಾ ಎತ್ತಿದ ಕೈ ಸಾಕಷ್ಟು ಸಿಹಿ ಅಡಿಗೆಗಳನ್ನು ಮಾಡಿ ತೋರಿಸ್ತಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಪೆಕ್ಯುಲರ್ ಆಗಿರುವಂಥದ್ದು ಕಲಾಕಂದ್ ಎಲ್ಲ ಮಾಡಕ್ಕೆ ಮನೆಗೆ ಬರೋದೇ ಇಲ್ವೇನೋ ನಾವು ಮಾಡೇ ಇಲ್ಲ ಟ್ರೈ ಮಾಡಿಲ್ಲ ಅನ್ನೋರಿಗೆಲ್ಲ ಇದೊಂದು ತುಂಬಾ ಈಸಿ ಅದೆಲ್ಲ ಮಾಡೋದು ಆದ್ರೆ ಮಾಡಕ್ಕೆ ಯಾರು ಟ್ರೈ ಮಾಡಿರಲ್ಲ ಅಷ್ಟೇನೆ ಹುಳಿ ಇದು ಕಲಾಕಂದ್ ಅಂದ್ರೆ ತುಂಬಾ ಮಾಡಕ್ಕೆ ಹೆದರ್ತಾರೆ ತುಂಬಾ ಪ್ರೋಸೆಸ್ ಜಾಸ್ತಿ ಇದು 1/2 ದಿನ ಬೇಕು ಅರ್ಧ ದಿನ ಬೇಕು ಮತ್ತೆ ಹಳೆ ಟೈಪ್ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಇನ್ಸ್ಟೆಂಟ್ ಆಗಿ ಬೇಗ ಮಾಡಬಹುದು ಮತ್ ರುಚಿನೂ ಹಾಗೆ ಇರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಏನು ಚೇಂಜ್ ಇಲ್ಲ ಕ್ವಿಕ್ ಆಗಿ ಆಗುತ್ತೆ ಸ್ವೀಟ್ ಎಲ್ಲ ಕ್ವಿಕ್ ಆಗಾರೆ ಚೆನ್ನಾಗಿರಲ್ಲ ರೀ ನಿಧಾನಕ್ಕೆ ಆಗ್ಬೇಕು ಇಲ್ಲ ನೀವು ಟೇಸ್ಟ್ ಮಾಡಿ ನನಗೆ ಹೇಳ್ಬೇಕು ಖಂಡಿತ ಮಿಲ್ಕ್ ಕೇಕ್ ಹೆಂಗಿದೆ ನಿಮ್ ಅಂಗಡಿಗಳಲ್ಲಿ ತಿಂತೀರಾ ಸ್ವೀಟ್ ಶಾಪ್ಸ್ ಅಲ್ಲಿ ತಿನ್ನ ತರನೇ ಇರುತ್ತೆ ತಿನ್ ನೋಡಿ ನನ್ಗೆ ಹೇಳಿ ನಾನ್ ಸ್ಟಿಕ್ ಪ್ಯಾನ್ ಇಟ್ಕೋಬೇಕು ಎನಿ ಸ್ವೀಟ್ಸ್ ಮಾಡ್ಬೇಕು ಅಂದ್ರೆ ನೀವು ನಾನ್ ಸ್ಟಿಕ್ ಇಟ್ಕೊಂಡ್ರೆ ಈಸಿ ಏನಕ್ಕೆ ಇದು ತಳ ಹಿಡಿಯೋದಿಲ್ಲ ಬೇಗ ಓಕೆ ತುಂಬಾ ಹೊತ್ತು ಬೇಯಬೇಕಾಗುತ್ತಲ್ವಾ ಬೇಯಬೇಕಾಗುತ್ತೆ ಎನಿ ಸ್ವೀಟ್ಸ್ ಕಚ್ಕೊಂಡು ಬಿಡುತ್ತೆ ಪನ್ನೀರ್ ಕೋವಾ ಎಲ್ಲ ಹಾಕೋದ್ರಿಂದ ಯಾವ್ದಕ್ಕೂ ನಾನ್ ಸ್ಟಿಕ್ ಯೂಸ್ ಮಾಡಿದ್ರೆ ಒಳ್ಳೇದು ಓಕೆ ಎಷ್ಟು ನಿಮಿಷ ಬೇಕಾಗುತ್ತೆ ಇದು ಮಾಡಕ್ಕೆ ಇದು ಪೂರ್ತಿಯಾಗಿ ಮುಗಿಬೇಕು ಅಂದ್ರೆ 125 ಮಿನಿಟ್ಸ್ ಬೇಕು
25 minutes ಓಕೆ ಮಾಡಿ ಮಾಡಿ ಮತ್ತೆ ನೀವು ದಸರಾಗ ಹೋಗ್ತಾ ಇದ್ದೀರಾ ಮೈಸೂರಿಗೆ ಹೋಗ್ತೀನಿ ಎಷ್ಟು ದಿನ ಇರ್ತೀರಾ ವೆಕೇಷನ್ ಒಂದು 10 ಡೇಸ್ ಇರುತ್ತೆ ಹಾ ಹಾ ಸೋ 8 ಟು 10 ಡೇಸ್ ಅಲ್ಲಿ ಇದ್ಬಿಟ್ ಬರುತ್ತೆ ಇಲ್ಲ ಯಾರು ಅಡಿಗೆ ಮಾಡಿ ತೋರಿಸ್ತಾರೆ 8 ಟು 10 ಡೇಸ್ ನೀವು ಮೈಸೂರಿಗೆ ಹೋಗ್ಬಿಟ್ರೆ ಹಾ ದಸರಾ ಹಬ್ಬಗಳು ಇರುತ್ತಲ್ಲ ಕಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಓಕೆ ಚೆನ್ನಾಗಿ ಗಂಟು ಹಾಕದೇ ಇರಂಗೆ ತಿರುಗಿಸ್ತಾ ಇರಬೇಕು ಅಂದ್ರೆ ಪನ್ನೀರ್ ಗಂಟು ಆಗಬಾರದು ಪನ್ನೀರ್ ಗಂಟು ಆಗಬಾರದು ಎನಿ ಸ್ವೀಟ್ಸ್ ಕೈ ಕೆಲಸ ಜಾಸ್ತಿ ಕೈ ತಿರುಗಿಸ್ತಾನೆ ಇರಬೇಕು ಮತ್ತೆ ಒಲೆ ಮುಂದೆ ಬಿಟ್ಟು ಆ ಕಡೆ ಈ ಕಡೆ ಹೋಗಬಾರದು ಸ್ವೀಟ್ಸ್ ಮಾಡುವಾಗ ಸ್ವಲ್ಪ ಯಾವಾಗ ಸ್ವೀಟ್ ಎಲ್ಲ ಬಿಸಾಕಬೇಕಾಗುತ್ತೆ ಮತ್ತೆ ಮೆಜರ್ಮೆಂಟ್ ಮುಖ್ಯ ಅದ ಮುಖ್ಯ ಅದ ಇಲ್ಲ ಅಂದ್ರೆ ಸ್ವೀಟ್ ಬರೋದಿಲ್ಲ ಮೆಜರ್ಮೆಂಟ್ ಯಾವಾಗಲೂ ತಿಳ್ಕೊಂಡಿರಬೇಕು ಎನಿ ಸ್ವೀಟ್ಸ್ ಮಾಡಬೇಕು ಅಂದ್ರು 1 ಕಪ್ ಅಂದ್ರೆ 1 ಕಪ್ ಯೋ ಹಾಕಬೇಕು ಅರ್ಧ ಅಂದ್ರೆ ಅರ್ಧಾನೇ ಹಾಕಬೇಕು ಸ್ವಲ್ಪ ಚೇಂಜ್ ಆದ್ರೂನು ಅದು ಬರೋದು ಚೇಂಜ್ ಆಗುತ್ತೆ ಬೇರೆ ಆಗಿಬಿಡುತ್ತೆ ವಿಧಾನ ಕರೆಕ್ಟ್ ಆಗಿರಬೇಕು ನಾವು ಅನ್ಕೊಂಡಿದ್ವಿ ಸುಚಿತ್ರ ಅಂದ್ರೆ ಬರಿ ಏನೋ ಮಟನ್ ಚಿಕನ್ ಫಿಶ್ ಏ ತೋರಿಸ್ತಾರೆ ಅಂತ ಪ್ರಾಣಿ ಇಲ್ಲ ತೋರಿಸ್ಬಿಟ್ಟಿದ್ರು ಮನೆ ಮೈಸೂರಿನಲ್ಲಿ ಇವಾಗ ಅನ್ಕೊಳ್ತಾ ಇದೀನಿ ಪರಳ ಸ್ವೀಟ್ ಮಾಡಕ್ಕೆ ಬರುತ್ತೆ ಹಬ್ಬ ಅಂದ್ರೆ ವೆಜ್ ಅಲ್ವಾ ಮುರಳಿ ಅವರೇ ಸ್ವೀಟ್ಸ್ ಎಲ್ಲಾ ತರನು ಮಾಡ್ತೀವಿ ಏನು ಬೇಕು ಹೇಳಿ ತೋರಿಸೋದು ಫ್ಲೇಮ್ ಮೀಡಿಯಂ ಇದ್ಯಾ ಆ ಮೀಡಿಯಂ ಸ್ವಲ್ಪ ಜಾಸ್ತಿ ಮಾಡ್ತಾ ಒಂಚೂರು ಜಾಸ್ತಿ ಆಯ್ತು ಮಾಡಿದೀನಿ ಯೂಶುವಲಿ ಮೀಡಿಯಂ ಫ್ಲೇಮ್ ಅಲ್ಲೇ ಮಾಡಬೇಕು ಹೈ ಮಾಡಿದ್ರೆ ಗಟ್ಟಿ ಆಗಿಬಿಡುತ್ತೆ ಇದು ಮಿಲ್ಕ್ ಕೇಕ್ ಅಂದ್ರೆ ನಿಮಗೆ ಬರ್ಫಿ ಬರಲೇಬೇಕು ಅಂತ ಏನು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ ಹಾಗೆ ತಿನ್ನಬಹುದು ಸ್ಪೂನಲ್ಲಿ ತಗೊಂಡೆ ತಿನ್ನಬಹುದು ಚೆನ್ನಾಗಿರುತ್ತೆ ತಿನ್ನಬಹುದು ಹಾಗೆ ತಿನ್ನಬಹುದು ಪೀಸಸ್ ಬೇಕು ಅನ್ನೋರು ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಆಮೇಲೆ ಕಟ್ ಮಾಡಬಹುದು ಸ್ಪೆಷಲಿ ನನಗಂತೂ ಮಿಲ್ಕ್ ಕೇಕ್ ಅಂದ್ರೆ ತುಂಬಾ ಇಷ್ಟ ನಿಮಗೆ ಇಷ್ಟನಾ ಹಾ ಅದರಿಂದ ಮಾಡೋದು ಕಲಿಬೇಕು ಅಂತ ನಾನೇ ಕಲ್ತಿದ್ದೀನಿ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಅಂದ್ರೆ ಅಂಗಡಿಯಲ್ಲಿ ತಗೊಂಡು ಬಂದು ತಿನ್ನೋದಿಕ್ಕಿನ ಹೈಜೀನ್ ಆಗಿ ನಾವೇ ಮನೆಯಲ್ಲಿ ಮಾಡಬಹುದು ಅಂತ ಓಕೆ ಅದು ಒಳ್ಳೆ ಸ್ಟ್ರಾಟಜಿ ಇದೆ ಬಟ್ ಇದರಲ್ಲಿ ತುಪ್ಪ ಏನು ಯೂಸ್ ಮಾಡ್ತಾ ಇಲ್ಲ ಮೇಡಮ್ ನೀವು ನೋಡಿ ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ತುಪ್ಪ ಬೇಕಾಗಲ್ಲ ಅದರಲ್ಲೇ ಸಾಕಷ್ಟು ಫ್ಯಾಟ್ ಅಂಶ ಇರುತ್ತೆ ಮನೆ ನೀವು ವೆಜ್ ಬೇಸ್ ಮಾಡಿದಿಲ್ಲ ತುಂಬಾ ಜನಕ್ಕೆ ಇಷ್ಟ ಆಗ್ಬಿಟ್ಟಿದೆ ತುಂಬಾ ಜನ ಮೇಲ್ ಮಾಡಿ ಕೇಳಿದರೆ ವೆಜ್ ಬೇಸ್ ನ ಅಪ್ಪಾರಿ ವೆಜ್ ಬೇಸ್ ನಮಗೆ ತುಂಬಾ ಇಷ್ಟ ಆಗಿದೆ ಇನ್ನೊಂದು ರೆಸಿಪಿ ನ ತೋರಿಸಿ ಅಂತ ವೆಜ್ ಅವರಿಗೆಲ್ಲನುವೇ ಅದು ವೆಜ್ ಅವರಿಗೆ ತುಂಬಾ ಯೂಸ್ಫುಲ್ ಬಿಡಿ ವೆಜಿಟೇಬಲ್ ಸಾರ್ ಹಾಕೋಬಹುದು ಪನ್ನೀರ್ ಹಾಕೋಬಹುದು ಮಶ್ರೂಮ್ ಹಾಕೋಬಹುದು ವೆಜಿಟೇರಿಯನ್ ಅಲ್ಲದೆ ಇದ್ರು ಚಿಕನ್ ಹಾಕೋಬಹುದು ಚಿಕನ್ ಹಾಕೋಬಹುದು ಎನಿ ಗ್ರೇವಿ ಮಾಡ್ಕೋಬಹುದು ಮಟನ್ ಚಿಕನ್ ನಾನ್ ವೆಜ್ ಓಕೆ ಇಟ್ ಇಸ್ ಫಾರ್ ಬೋತ್ ಇಬ್ರುಗೂನು ವೆಜಿಟೇರಿಯನ್ಸ್ ಅಂಡ್ ನಾನ್ ವೆಜಿಟೇರಿಯನ್ಸ್ ಇದು ನೀವು ಸ್ವಲ್ಪ ತಿರುಗಿಸ್ತಾ ಇರಿ ಮಳಿಯೋರೆ ಮೀಡಿಯಂ ಫ್ಲೇಮ್ ಅಲ್ಲಿ ಓಕೆ ನಾನು ಈ ಶುಗರ್ ನ ಪೌಡರ್ ಮಾಡ್ಕೊಂಡು ಬಿಡ್ತೀನಿ ಆಗ ಬೇಗ ಆಗುತ್ತೆ ಪೌಡರ್ ಮಾಡ್ತೀರಾ ಏನು ಕೊಡ್ಲಿ ನಿಮಗೆ ಜಾರ್ ಸ್ಮಾಲ್ ಜಾರ್ ಕೊಡಿ ಇದು ಇವಾಗ ಎಲ್ಲ ಒಂದೊಂದು ಕಪ್ ತಗೊಂಡಿದ್ದೆ ನಾನು 1 ಕಪ್ ಪನ್ನೀರ್ 1 ಕಪ್ ಫ್ರೆಶ್ ಕ್ರೀಮ್ 1 ಕಪ್ ಮಿಲ್ಕ್ ಪೌಡರ್ ಹೌದು ಶುಗರ್ ಅರ್ಧ ಹಾಕಿದ್ರೆ ಸಾಕು ಇದು ತುಂಬಾ ಸ್ವೀಟ್ ಇರಲ್ಲ ಮಿಲ್ಕ್ ಕೇಕ್ ಮೈಲ್ಡ್ ಆಗಿರುತ್ತೆ ಓಕೆ ಸೋ ಅರ್ಧ ಕಪ್ ಶುಗರ್ ಸಾಕು ಸ್ವೀಟ್ ಏರಿ ಸಪ್ಪೆ ಅಲ್ಲ ಸಪ್ಪೆ ಇರಲ್ಲ ಸ್ವೀಟ್ ಇರುತ್ತೆ ಸ್ವೀಟ್ ಅಂದ್ರೆ ಸ್ವೀಟ್ ಇರಬೇಕು ಲಿಟ್ ಶುಗರ್ ಪೌಡರ್ ಮಾಡೋದಷ್ಟೇ ಅದು ಪ್ರೋಸೆಸ್ ಬೇಗ ಆಗ್ಲಿ ಅಂತ ಶುಗರ್ ಹಾಗೆ ಹಾಕಿದ್ರೆ ಇನ್ನ ನಿಧಾನ ಆಗುತ್ತೆ ನೀರ್ ಜಾಸ್ತಿ ಬಿಟ್ಕೊಳ್ಳುತ್ತೆ ಇವಾಗ ನೋಡಿ ಇಷ್ಟ ಆಗಿದೆ ಇಷ್ಟ ಆದಾಗ ಈಗ ಶುಗರ್ ಹಾಕೋಣ ಪುಡಿ ಮಾಡಿ ಓಹೋ ಏನ್ರಿ ಗಟ್ಟಿ ಆಗ್ತಾ ಇದೆಯಲ್ರಿ ಇದು ಗಟ್ಟಿ ಆಗ್ತಾ ಇದೆ ಬಂದ್ಬಿಡ್ತಲ್ರಿ ಇವಾಗ ನೋಡಿ ಬಂದ್ಬಿಡ್ತು ಗೊತ್ತಾಗುತ್ತೆ ಒಂದ್ ಹಿಡಿ ಆಗುತ್ತೆ ನೋಡಿ ಮಿಕ್ಸ್ ಮಾಡಿದ್ರೆ ಅಂದ್ರೆ ಕಾಳ ಹಾಕಿದ್ರೆ ಪನ್ನೀರ್ ಹಾಕ್ತಾರ ಪನ್ನೀರ್ ಹಾಕ್ತಾರೆ ಅದು ಹೇಳಿದ್ನಲ್ಲ ನಿಮಗೆ ಹಾಲು ಒಡೆದು ಮೊದಲೆಲ್ಲ ಅವರೇ ಪನ್ನೀರ್ ಮಾಡಿ ಮತ್ತೆ ಕೋವಾ ಕೋವಾ ಹಾಲು ಕುದ್ದು 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 ಗಟ್ಟಿ ಆದ್ರೆ ಅದೇ ಕೋವಾ ಅದಕ್ಕೆ ಅರ್ಧ ದಿನ ಹಿಡಿಯುತ್ತೆ ಅಂತ ನಿಮ್ಗೆ ಹೇಳಿದ್ರು ಇವಾಗೆಲ್ಲ ನಮ್ಗೆ ಅವೈಲಬಿಲಿಟಿ ಚೆನ್ನಾಗಿದೆ ಫ್ರೆಶ್ ಕ್ರೀಮ್ ಸಿಗುತ್ತೆ ನಿಮ್ಗೆ ಅವಾಗೆಲ್ಲ ಅದೆಲ್ಲ ಇರ್ತಿರ್ಲಿಲ್ಲ ಹಾಲ್ನ ಮನೆಯಲ್ಲಿ ಕುದಿಸಿ 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 ಗಟ್ಟಿ ಮಾಡ್ಕೊಳ್ಳೋರು ಅರ್ಧ ದಿನ ಬೇಕು ಹಾಲು ಗಟ್ಟಿ ಆಗಕ್ಕೆ ಓಕೆ ಅಪ್ಪಣ್ಣ ಇಲ್ಲ ಹಂಗೆ ಇರ್ಲಿ ಮುಳ್ಳಿ ನಿಮ್ಗೆ ಸ್ಲೋ ಫ್ಲೇಮ್ ಇಲ್ಲಿ ಲಾಸ್ಟ್ ಅಲ್ಲಿ ಇವಾಗ ಏಲಕ್ಕಿ ಪುಡಿ ಹಾಕಿ ರೆಡಿ ಆಗೋಯ್ತು ಕಾಲ ಕಂದು ನೋಡಿ ಇಷ್ಟ ಆದ್ಮೇಲೆ ಗೊತ್ತಾಗುತ್ತೆ ನೋಡಿ ಕನ್ಸಿಸ್ಟೆನ್ಸಿ ಅವಾಗ ಲಾಸ್ಟ್ ಅಲ್ಲಿ ಏಲಕ್ಕಿ ಪುಡಿ ಫ್ಲೇವರ್ ಇಷ್ಟೊಂದು ಈಸಿ ಅಂತ ಗೊತ್ತಿರಲ್ಲ ರೀ ನನಗೆ ನಾವು ಟ್ರೈ ಮಾಡ್ಬಿಡ್ತಾ ಇದೀವಿ ಮನೆಯಲ್ಲಿ ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ತುಪ್ಪ ಹಾಕೇಲ್ಲ ನೀವು ನೋಡಿದ್ರೆ ನಾನು ಹೇಳಿದ್ನಲ್ಲ ಆಗ್ಲೇ ಫ್ರೆಶ್ ಕ್ರೀಮ್ ಹಾಕಿದೀವಿ ಅದರಲ್ಲೇ ಫ್ಯಾಟ್ ಕಂಟೆಂಟ್ ಇರುತ್ತೆ ಜಿಡಿನ್ ಅಂಶ ಇದೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಕರೆಕ್ಟ್ ಅದಕ್ಕೆ ತುಪ್ಪನೇ ಬಿಡಬೇಕು ತುಪ್ಪನೇ ಇಲ್ಲ ಈ ಸ್ವೀಟ್ಗೆ ಬಟ್ ಟೇಸ್ಟ್ ಅಷ್ಟೇ ಚೆನ್ನಾಗಿದೆ ಅದು ನಾವು ಹೇಳೋದು ನೀವು ಹೇಳೋದಲ್ಲ ಓಕೆ ಅದಕ್ಕೆ ಏನು ಮಾಡಬೇಕು ಇವಾಗ ಆಫ್ ಮಾಡ್ಕೊಂಡಿದ್ದೀನ ಅದು ಎಲೆ ಇದರದು ನಮ್ಮ
ಬಾಂಡ್ಲೆ ಬಿಟ್ಟಿದೆಯಲ್ಲ ಎಣ್ಣೆ ಬಿಟ್ಟಿದೆ ನೋಡಿ ಹಿಂಗ್ ತಳ ಬಿಡ್ಬೇಕು ಗೊತ್ತಾಗುತ್ತೆ ಸ್ವೀಟ್ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಜಾಸ್ತಿ ಬ್ರೌನ್ ಬೇಕು ಅನ್ನೋರು ಬ್ರೌನ್ ಮಾಡ್ಕೋಬಹುದು ಹೌದಾ ಬ್ರೌನ್ ಆಗುತ್ತೆ ಆ ಬ್ರೌನ್ ಇಷ್ಟ ಪಡ್ತಾರೆ ಕೆಲವರು ಮಿಲ್ಕ್ ಕೆಲವರು ಸ್ವಲ್ಪ ಬ್ರೌನ್ ಇರುತ್ತೆ ವೈಟ್ ಇರುತ್ತಲ್ವ ಇದು ನಾನು ಹೇಳಿದಂಗೆ ಪೀಸಸ್ ಬೇಕಾರ ಮಾಡ್ಕೋಬಹುದು ಹಲ್ವಾ ತರ ಹಾಗೆ ಬೇಕಾರ ತಿನ್ನಬಹುದು ಸಾಕು ಈಗ ಆಫ್ ಮಾಡಿ ಈಗ ನೋಡಿ ಇದಕ್ಕೆ ಒಂದು ಸ್ಟೀಲ್ ತಟ್ಟೆ ತಗೋಬೇಕು ಓಕೆ ಅದು ಕಚ್ಚೋದಿಲ್ಲ ತುಪ್ಪ ಸವರಬೇಕು ಯಾವುದೇ ಬರ್ಫಿ ಸ್ವೀಟ್ಸ್ ಬಕ್ಸಕ್ಕೆ ಮುಂಚೆ ನೀವು ತಟ್ಟೆಗೆ ಮಾತ್ರ ನಾನು ಈಗ ತುಪ್ಪ ಅಷ್ಟೇ ಹಚ್ಚತಾ ಇರೋದು ಓಕೆ ತಟ್ಟೆಗೆ ತುಪ್ಪ ಸವರಿ ನೋಡಿ ಮುರುಳಿ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ನಾನು ಅದೇ ಯಾರ್ಯಾರಿಗೆ ಯಾವ ಇದಿಷ್ಟ ಖಜೂರ ಬೇಕಾದ್ರೆ ಖಜೂರ ಹಾಕೋಬಹುದು ಬಾದಾಮಿ ಇಷ್ಟ ಆದ್ರೆ ಬಾದಾಮಿ ನೀವೇನೇನು ಹಾಕ್ತಾ ಇದೀರಾ ಬಾದಾಮಿ ಮತ್ತೆ ಪಿಸ್ತಾ ಪಿಸ್ತಾ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ನಾನು ಓಕೆ ಇದಿವಲೇ ಕಟ್ ಮಾಡಿದ್ರೆ ಬರುತ್ತಾ ಬರಲ್ಲಲ್ಲ ಬರೋದಿಲ್ಲ ಮತ್ತೆ ಡ್ರೈ ಫ್ರೂಟ್ಸ್ ಬಿಸಿ ಇದ್ದಾಗಲೇ ನೀವು ಹಾಕಬೇಕು ಆಮೇಲೆ ಹಾಕಿದ್ರೆ ಅಂಟೋದಿಲ್ಲ ಅದು ಅದಕ್ಕೋಸ್ಕರ ನಾನು ಇವಾಗ ಹಾಕ್ತಾ ಇದ್ದೀನಿ ಓಕೆ ಇದಿವಾಗ ಕೂಲ್ ಆಗಬೇಕು ಫ್ರಿಡ್ಜ್ ಅಲ್ಲಿ ಇಡಬೇಕಾಗುತ್ತೆ ಓಕೆ ಫ್ರಿಡ್ಜ್ ಅಲ್ಲಿ ಇಡಸೋಣ ಫ್ರಿಡ್ಜ್ ಅಲ್ಲಿ 20 ಮಿನಿಟ್ಸ್ ಫ್ರಿಡ್ಜ್ ಅಲ್ಲಿ ಇಟ್ರೆ ನಿಮಗೆ ಪೀಸಸ್ ಬರುತ್ತೆ ಇಲ್ಲ ಅಂದ್ರೆ ಮಿಲ್ಕ್ ಕೇಕ್ ಹಾಗೆ ತಿನ್ನಬಹುದು ಸ್ಪೂನ್ ಅಲ್ಲಿ ತಗೊಂಡು ಹಾಗೆ ಇಷ್ಟಪಡೋರು ಆಗಿ ಎಲ್ಲಾ ಹಾಕಿ ಕೊಡ್ತಿದ್ರಲ್ಲ ಓಕೆ ಓಕೆ ಹಾಗ್ ತಿಂದ್ರೂ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿರುತ್ತೆ ಪೀಸ್ ಆದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಓಕೆ ಮುರುಳಿಯವರೇ ದಸರಾ ಹಬ್ಬದ ವಿಶೇಷ ಸ್ವೀಟ್ ಕಲಾಕಂದ್ ಮಿಲ್ಕ್ ಬರ್ಫಿ ರೆಡಿ ಆಗಿದೆ ಮಿಲ್ಕ್ ಬರ್ಫಿ ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿ ಮಾಡಿದ್ರು ಮಾಡಬೇಕಾದ್ರೆ ಪ್ರೋಸೆಸ್ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿರಬಹುದು ಅಂತ ಅನ್ನಿಸ್ತಾ ಇದೆ ನನಗೆ ಒಂದ್ಸರಿ ತಿನ್ನ ನೋಡಬಣ್ಣ ಏಯ್ ಸ್ವೀಟ್ ಕಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟ ನನಗೆ ತಿನ್ನಕ್ಕೆ ಶುರು ಮಾಡಿದ್ರೆ ಇರೋ ಒಂದು 8 ಪೀಸ್ ಹಂಗೆ ಖಾಲಿ ಮಾಡಿಬಿಡ್ತೀವಿ ಅದರಿಂದ ಈ ಸ್ವೀಟ್ ನ ನೀವೇ ಮನೆಯಲ್ಲಿ ಮಾಡ್ಕೋಬಹುದು ಗೊಂಬೆ ಹಬ್ಬಕ್ಕೆ ದಸರಾ ಹಬ್ಬಕ್ಕೆ ಮಾಡಿ ಇಟ್ಕೊಂಡ್ರೆ ನಿಮ್ಮ ಮನೆಯವರಿಗಂತೂ ಖಂಡಿತ ಇಷ್ಟ ಆಗುತ್ತೆ ಟ್ರೈ ಮಾಡ್ರಿ ಒಂದ್ಸರಿ ಈ ಸ್ವೀಟ್ ನ ಯಾವ ರೀತಿ ಮಾಡೋದು ಸುಚಿತ್ರ ಅಂತ ನೋಡ್ಕೊಳ್ಳ್ರಿ ಕಲಾಕಂದ್ ಮಾಡುವ ವಿಧಾನ ಮೊದಲು ಬಾಣಲೆಗೆ ಒಂದು ಕಪ್ ತುರಿದ ಪನ್ನೀರ್ ಒಂದು ಕಪ್ ಹಾಲಿನ ಪುಡಿ ಒಂದು ಕಪ್ ಫ್ರೆಶ್ ಕ್ರೀಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟು ಬರದಂತೆ ಸುಮಾರು 10 ನಿಮಿಷ ಕಲಸುತ್ತೀರಿ ನಂತರ ಪುಡಿ ಮಾಡಿದ ಅರ್ಧ ಕಪ್ ಸಕ್ಕರೆ ಹಾಕಿ ಚೆನ್ನಾಗಿ ಕಲಸಿ ಇದಕ್ಕೆ ಚಿಟಿಗೆ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಒಂದು ತಟ್ಟೆಗೆ ತುಪ್ಪ ಸವರಿ ಮಿಶ್ರಣವನ್ನು ಹಾಕಿ ಆಮೇಲೆ ಪಿಸ್ತಾ ಬಾದಾಮಿಯಿಂದ ಅಲಂಕರಿಸಿ ಬೇಕಾದ ಆಕಾರಕ್ಕೆ ಕತ್ತರಿಸಿ ಹೀಗೆ ರುಚಿ ರುಚಿಯಾದ ಕಲಾಕಂದನ್ನು ಮನೆಯಲ್ಲೇ ತಯಾರಿಸಿ ಮನೆಯವರೆಲ್ಲರಿಗೂ ತಿನ್ನಲು ಕೊಡಿ ಬಾದಾಮಿ ಪಿಸ್ತಾ ಸಾಫ್ಟ್ ಆಗಿದೆ ಅಲ್ಲ ಹಾಗೆ ಮೆಲ್ಟ್ ಆಗೋಗುತ್ತೆ ಬಾಯಿಲಾಕ್ರೆ ಸಕ್ಕತ್ತಾಗಿದೆ ನೀವು ಮನೆಯಲ್ಲೇ ಮಾಡಿದ್ರೆ ಇದನ್ನ ತುಂಬಾ ಚೆನ್ನಾಗಿದೆ ಸುಚಿತ್ರ ಇದನ್ನ ನಿಲ್ಸಕ್ಕಾಗಲ್ಲ ಅಟ್ಲೀಸ್ಟ್ ಒಂದು 3 ಆದ್ರೂ ತಿನ್ಬೇಕು ಅನ್ಸುತ್ತೆ ನೀವು ತುಂಬಾ ಚೆನ್ನಾಗಿ ಮಾಡಿದ್ರ ಫಟಾಫಟ್ ಅಂತ ಏನ್ ಮಾಡ್ತೀರಾ ಫಟಾಫಟ್ ಅಂತ ಪನ್ನೀರ್ ಬುರ್ಜಿ ಸಿಕ್ಕಾಪಟ್ಟೆ ಸಖತ್ ಆಗಿರೋದು ಫಟಾಫಟ್ ಅಂತ ಮಾಡಿ ತೋರಿಸ್ತೀವಿ ಮುರುಳಿ ಅಂತ ಹೇಳಿದಾರೆ ಸುಚಿತ್ರ ಏನ್ ಮಾಡ್ತೋರ್ಸ್ತಾ ಇದೀರಾ ಫಟಾಫಟ್ ಅಂತ ಪನ್ನೀರ್ ಬುರ್ಜಿ ಪನ್ನೀರ್ ಬುರ್ಜಿ ಎಗ್ ಬುರ್ಜಿ ಅಲ್ಲ ಇದು ಪನ್ನೀರ್ ಬುರ್ಜಿ ಪನ್ನೀರ್ ಬುರ್ಜಿ ಫಾರ್ ವೆಜಿಟೇರಿಯನ್ಸ್ ಓಕೆ ಪನ್ನೀರ್ ಬುರ್ಜಿ ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ರೆ ಪನ್ನೀರ್ ಬುರ್ಜಿ ಮಾಡಕ್ಕೆ ಏನೇನು ಸಾಮಗ್ರಿಗಳನ್ನ ತಂದಿದ್ದೀರಾ ಪನ್ನೀರ್ ಬುರ್ಜಿ ಬೇಕಾಗುವ ಸಾಮಗ್ರಿಗಳು ಪನ್ನೀರ್ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಿನಕಾಯಿ ಅರಿಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಚ್ಚಖಾರದ ಪುಡಿ ಹಸಿ ಬಟಾಣಿ ಗರಂ ಮಸಾಲ ಕೊತ್ತಂಬರಿ ಸೊಪ್ಪು ಉಪ್ಪು ಎಣ್ಣೆ ಇಷ್ಟಿದೆ ಎಗ್ ಬುರ್ಜಿ ನೋಡಿ ನಮ್ಗೆ ಬಾಯಿಲ್ ಅದೇ ಬರ್ತೀರಿ ಪನ್ನೀರ್ ಬುರ್ಜಿ ರೆಡಿನಾ ಓಕೆ ಪನ್ನೀರ್ ಬುರ್ಜಿ ವೆಜಿಟೇರಿಯನ್ ಗಾಗಿ ಅಂತ ಹೇಳಿ ಸುಚಿತ್ ಅವರು ಇವತ್ತೆಲ್ಲ ವೆಜಿಟೇರಿಯನ್ ಬಂದ್ಬಿಟ್ಟಿದ್ದಾರೆ ನಮ್ಮ ದಸರಾ ಈ ಕಾರ್ಯಕ್ರಮದ ಸ್ಪೆಷಲ್ ಅಲ್ಲಿ ನಾವು ಒಳ್ಳೆ ಒಂದು ಪನ್ನೀರ್ ಬುರ್ಜಿಯನ್ನ ಮಾಡಿ ತೋರಿಸ್ತಾ ಇದೀವಿ ತುಂಬಾ ಸಖತ್ ಆಗಿರುತ್ತೆ ಅದನ್ನ ರೋಟಿ ಗೀಟಿ ಜೊತೆ ತಿಂತಾ ಇದ್ರೆ ಅದು ಮಜಾನೇ ಬೇರೆ ಮೇಡಮ್ ಏನ್ ಕೊಡ್ಲಿ ಮೇಡಮ್ ನಿಮ್ಗೆ ಒಂದು ಪ್ಯಾನ್ ಕೊಡಿ ಸಾಕಾಗ್ಬೋದಲ್ಲ ಪ್ಯಾನ್ ಇಟ್ ಆಗಿದೆ ಏನ್ ಕೊಡ್ಲಿ ಸುಚಿತ್ರ ನಿಮ್ಗೆ ಆಯಿಲ್ ಹಾಕಿ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ಸನ್ ಫ್ಲವರ್ ಆಯಿಲ್ ಇದ್ರ ನಾ ಮುರುಳಿಯವರೇ ಲಂಚ್ ಬಾಕ್ಸ್ ರೆಸಿಪಿ ಅಂತಾನು ಹೇಳ್ಬೋದು ಪನ್ನೀರ್ ಅಂದ್ರೆ ಇಟ್ಸ್ ಮಕ್ಳಗ್ ಫೇವ್ರೇಟ್ ಅದು ಇದನ್ನ ನಾನು ಬುರ್ಜಿ ಮಾಡ ತೋರಿಸ್ತೀನಲ್ಲ ನೀವು ಈವನ್ ಬ್ರೆಡ್ ಮಧ್ಯದಲ್ಲಿ ಇಟ್ಬಿಟ್ಟು ಮಕ್ಳಿಗೆ ಕಟ್ ಮಾಡಿ ಕೊಡ್ಬೋದು ಮಾಡಿ ಕೊಡ್ಬೋದು ಸ್ಯಾಂಡ್ವಿಚ್ ತರ ತಿನ್ಬೋದು ಇದ್ರನ್ನ ಮತ್ತೆ ಐಡಿಯಾಸ್ ನಾನು ಹೇಳ್ತಾ ಇರೋದು ಚಪಾತಿ ಒಳಗೆ ಮಕ್ಳಿಗೆ ರೋಲ್ ಮಾಡಿ ಕಟ್ ಮಾಡಿ ಲಂಚ್ ಬಾಕ್ಸ್ ಹಾಕ್ತಾರೆ ತಿನ್ಕೊಂಡ್ ಬಂದ್ರೆ ಓಕೆ ನಾವು ಚಪಾತಿಗೂ ನೆಂಚ್ಕೊಂಡು ತಿನ್ಬೋದು ಬ್ರೆಡ್ಗೂ ತಿನ್ಬೋದು ಸಖತ್ತಾಗಿರುತ್ತೆ ಮಕ್ಕಳಿಗೆ ಬ್ರೆಡ್ ಒಳಗೆ ಇಟ್ಟು ಕಳಿಸ್ಬಿಟ್ರೆ ಈಸಿ ಆಗಿರುತ್ತೆ ತಿನ್ನಕ್ಕೆ
ಓಕೆ, ಬ್ರೆಡ್ ಒಳಗೆ ಇಟ್ಕೊಳ್ಳೋದು, ಚಪಾತಿ ಒಳಗೆ ಇಟ್ಕೊಳ್ಳೋದು, ರೊಟ್ಟಿ ತಿನ್ನೋದು ನೀವು ಮಾಡಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಮಾಡಿ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಒಂದ್ ದೊಡ್ಡ ಈರುಳ್ಳಿ ಎಷ್ಟು ಹಾಕಿದ್ರೆ ಸಾಕು? ಈರುಳ್ಳಿ ಹಾಕ್ತೀರಾ ಮೇಡಮ್? ನೀವು ಈರುಳ್ಳಿ ಹಾಕ್ಲೇಬೇಕು. ಇವಾಗ ಬುರ್ಜಿ ಇಂದ ಈರುಳ್ಳಿ ಹಾಕ್ಲೇಬೇಕು. ಇದಕ್ಕೆ ಈರುಳ್ಳಿ ಸುಮ್ನೆ ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು, ಬ್ರೌನ್ ಆಗ್ಬೇಕು ಅಥವಾ ರೆಡ್ ಅಂತ ಎಲ್ಲ ಆಗ್ಬಾರ್ದು. ಇಲ್ಲ, ಅದು ಕ್ರಂಚಿ ಆಗಿ ಸ್ವಲ್ಪ ಈರುಳ್ಳಿ ಸಿಗ್ತಾ ಇರ್ಬೇಕು ಬಾಯಿಗೆ. ನಾನು ಎಲ್ಲ ಕೆಲವೊಂದಕ್ಕೆಲ್ಲ ಹೇಳ್ತೀನಿ ಈರುಳ್ಳಿ ಬ್ರೌನ್ ಆಗ್ಬೇಕು, ರೆಡಿಶ್ ಆಗ್ಬೇಕು ಅಂತ. ಇದಕ್ಕೆ ಅಷ್ಟು ಹಾಕ್ಬಾರ್ದು. ಅಂದ್ರೆ ಈ ಪನ್ನೀರ್ ಬುರ್ಜಿ ಎಗ್ ಬುರ್ಜಿ ತರನೇ ಇರುತ್ತಲ್ವ ಟೇಸ್ಟ್? ಅದು ನಾನ್ ವೆಜಿಟೇರಿಯನ್ ಒಪ್ಕೊಳ್ಳಲ್ಲ ಅಂತ ಅಂತೀನಿ. ಓಕೆ, ಅಂದ್ರೆ ಅದಕ್ಕಿಂತ ಚೆನ್ನಾಗಿ ಏನಂದ್ರೆ ಮೊಟ್ಟೆ ಟೇಸ್ಟ್ ಬೇರೆ, ಪನ್ನೀರ್ ಟೇಸ್ಟ್ ಬೇರೆ. ವೆಜಿಟೇರಿಯನ್ಸ್ಗೆ ಪನ್ನೀರೇ ಮೇನು. ಪನ್ನೀರ್ ತುಂಬಾ ಚೆನ್ನಾಗಿ ಎಲ್ಲ ತುಂಬಾ ಲೈಕ್ ಮಾಡ್ತಾರೆ ಪನ್ನೀರ್ ಅಂದ್ರೆ. ಅದ್ರಲ್ಲಿ ವೆರೈಟಿ ಮಾಡ್ಬೋದು ಪನ್ನೀರ್ ಅಲ್ಲಿ. ಅದ್ ಕರೆಕ್ಟ್. ಪನ್ನೀರ್ ಏನು ಅಷ್ಟು ದಪ್ಪ ತಂದ್ಬಿಟ್ಟಿದಿಲ್ಲ ನೀವು, ಅದೇನು ಪುಡಿಗಿಡಿ ಮಾಡಲ್ವಾ? ಮಾಡ್ತೀನಿ, ತೋರಿಸ್ತೀನಿ. ತೋರಿಸ್ತೀರಾ? ಈರುಳ್ಳಿ ಅಷ್ಟಾದ್ರೆ ಸಾಕು. ನಾನು ಹೇಳಿದ್ನಲ್ಲ ತುಂಬಾ ಬ್ರೌನ್ ಆಗೋದು ಬೇಡ. ಟೊಮೆಟೊ ಹಾಕ್ತಾ ಇದ್ದೀನಿ, ದೊಡ್ಡದು ಒಂದು ಟೊಮೆಟೊ. ಅರಿಶಿನದ ಪುಡಿ ಒಂದು ಕಾಲು ಚಮಚ, ಒಳ್ಳೆ ಕಾಲ ಕದ್ ಮಾಡಿ ತೋರಿಸಿದೀರಾ, ತುಂಬಾ ಚೆನ್ನಾಗಿದೆ, ಒಳ್ಳೆ ಸ್ವೀಟ್. ಅದು ಎಲ್ಲಾರು ಮನೇಲಿ ಟ್ರೈ ಮಾಡ್ಲಿ ಅಂತಾನೆ ನಾನು ತೋರಿಸಿರೋದು. ಈಸಿ ಆಗಿ ಮಾಡ್ಲಿ ಅಂತ, ಯಾಕಂದ್ರೆ ಸ್ವೀಟ್ಸ್ ಅಂದ್ರೆ ಲೇಡೀಸ್ ಎಲ್ಲ ತಲೆಗೆ ಕೆಡ್ಸ್ಕೊಂಡ್ಬಿಡ್ತಾರೆ, ಹಬ್ಬಕ್ಕೆ ಏನಪ್ಪ ಮಾಡೋದು, ಮತ್ತೆ ಪ್ರೋಸೆಸ್ ಜಾಸ್ತಿ ಕಷ್ಟ ಅದು ಅಂತ. ಇದು ಕ್ವಿಕ್ ಆಗಿ ಮಾಡೋದು, ಇನ್ಸ್ಟೆಂಟ್ ಆಗಿ ಅದಕ್ಕೆ ತೋರಿಸಿ. ತುಂಬಾ ಚೆನ್ನಾಗಿತ್ತು, ತುಂಬಾ ನೋಡಿ ಬಾಯಿಲಿಲ್ಲ, ಇನ್ನ ಅದೇ ಸಿಹಿ ಬರ್ತಾ ಇದೆ. ಈಗ ಸ್ವಲ್ಪ ಈರುಳ್ಳಿಗೆ ಟೊಮ್ಯಾಟೊ ಉಪ್ಪು ಹಾಕ್ತೀನಿ, ಬೇಗ ಬೇಯಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಒಂದ್ ಸ್ಪೂನ್ ಸಾಕು, ಜಾಸ್ತಿ ಗ್ರೇವಿಗೆಲ್ಲ ಜಾಸ್ತಿ ಹಾಕ್ತಿವಿ. ಒಂದೂವರೆ ಸ್ಪೂನ್. ಗ್ರೇವಿ ತರ ಇರುತ್ತಾ? ಇಲ್ಲ, ಗ್ರೇವಿ ತರ ಇರಲ್ಲ, ಸ್ವಲ್ಪ ಸೆಮಿ ಸೆಮಿ ಹಿಂಗ್ ಹೇಗ್ ಬೇಕಂಗ್ ಮಾಡ್ಕೋಬಹುದು. ಒಂದ್ ಸ್ಪೂನ್ ಅಷ್ಟು ಸಾಕು, ಸ್ಮಾಲ್ ಟೀ ಸ್ಪೂನ್ ಅಷ್ಟು ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾವು ಎಗ್ ಬುರ್ಜಿ ಡೆಲ್ಲಿಗೆ ಹೋಗೋದಾಗ ಜಾಸ್ತಿ ತಿಂತಾ ಇದ್ವಿ. ಡೆಲ್ಲಿಗೆ ಹೋಗ್ಬೇಕಾದ್ರೆ ಆ ಸಿಮ್ಲಾ ಡೆಲ್ಲಿ ನಾರ್ತ್ ಸೈಡ್ ಅವ್ರ ಮೇನ್ ಐಟಮ್ ಪನ್ನೀರ್ ಜಾಸ್ತಿ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಎನಿ ರೈಸ್ ಮಾಡಿ ಇದಕ್ಕೆ ಪನ್ನೀರ್ ಹಾಕಿರ್ತಾರೆ, ಎನಿ ಗ್ರೇವಿ ಸ್ಮಾಲ್ ಸ್ಮಾಲ್ ಪೀಸಸ್ ಕಟ್ ಮಾಡಿ ಪನ್ನೀರ್ ಹಾಕಿರ್ತಾರೆ. ಹಸಿಮೆಣಸಿನಕಾಯಿ ಸ್ವಲ್ಪ ಪಟಾಪಟ ಮಾಡ್ಕೋಬಹುದು ಸುಚಿತ್ರ? ಮಾಡ್ಬೋದು, ಮಾಡ್ಬೋದು, ಕ್ವಿಕ್ ಆಗುತ್ತೆ. ಖಾರದ ಪುಡಿ ಇದು. ಓಕೆ, ಕಲರ್ ಚೆನ್ನಾಗಿ ಬರಬಹುದು. ಕಾಶ್ಮೀರಿ ಚಿಲ್ಲಿ ಪೌಡರ್ ನಾನ್ ಹಾಕೋದು, ನನ್ನ ಡಿಶಸ್ ಎಲ್ಲ ಅದೇ ಹಾಕ್ತೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ, ಮತ್ತೆ ನಿಮ್ಗೆ ಒಳ್ಳೆ ಕಲರ್ ಸಿಗುತ್ತೆ. ಓಕೆ, ಒಂದ್ ಸ್ಪೂನ್ ಹಾಕಿ. ಒಳ್ಳೆ ಪನ್ನೀರ್ ಬುರ್ಜಿ ಅಂತ ತೋರಿಸ್ತಾ ಇದೀವಿ ನಮ್ಮ ಕಾರ್ಯಕ್ರಮದಲ್ಲಿ. ದಸರಾದ ವಿಶೇಷ ಕಾರ್ಯಕ್ರಮ, ನವರಾತ್ರಿ ಶುರು ಆಗಿದೆ. ಆಲ್ರೆಡಿ ಎಲ್ಲ ಕಡೆ ಗೊಂಬೆಗಳನ್ನೆಲ್ಲ ಕೂಡಿಸಿದ್ದಾರೆ, ಎಲ್ಲರ ಮನೆಯಲ್ಲೂ ಗೊಂಬೆಗಳನ್ನ ಇಡ್ತಿದ್ದಾರೆ. 9 ದಿನಗಳ ಕಾಲ ಈ ನವರಾತ್ರಿ. ಈ ನವರಾತ್ರಿಯ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾದಂಥ ಅಡುಗೆಗಳನ್ನ ತೋರಿಸ್ತಾ ಇದೀವಿ. ತುಂಬ ಜನ ಪನ್ನೀರಿಂದ ತೋರಿಸಿ, ಪನ್ನೀರಿಂದ ಪನ್ನೀರಿಂದ ವಿಶೇಷವಾದ ತೋರಿಸಿ ಅಂತ ಇದ್ರು. ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೂ ಪನ್ನೀರ್ ಬುರ್ಜಿ ಮಾಡಿರಲಿಲ್ಲ ನಾವು. ಈಗ ನೋಡಿ ಮೇಡಮ್, ಇದು ಫ್ರೋಜನ್ ಪೀಸ್ ಹಾಕ್ತಾ ಇದ್ದೀನಿ. ಬಟಾಣಿ ಸೀಸನ್ ಇದ್ರೆ ಬಟಾಣಿ ಹಾಕ್ಬೋದು. ಫ್ರೋಜನ್ ಪೀಸ್ ಹಾಕ್ತಾ ಇದ್ದೀನಿ, ಬೇಗ ಕುಕ್ ಆಗುತ್ತೆ ಇದು. ಅಂದ್ರೆ ಇದು ನೀವು ಬೇಯಿಸ್ಕೊಂಡಿದ್ದೀರಾ ಏನಾದ್ರು? ಇಲ್ಲ, ಬೇಯಿಸಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಫ್ರೋಜನ್ ಆದ್ರೆ ನಿಮ್ಗೆ ಬೇಗ ಕುಕ್ ಆಗುತ್ತೆ. ಹಸಿದಾದ್ರೆ ಇದಕ್ಕೂ ಸ್ವಲ್ಪ ಬೇಯಿಸ್ಬೇಕು. ಈಗ ಓಕೆ, ಸ್ವಲ್ಪ ನೀರು ಹಾಕಿ. ಈಗ ಕುಕ್ ಆಗೋಷ್ಟು ಸ್ವಲ್ಪ ನೀರು ಸಾಕು. ಒಂದು 2 ಮಿನಿಟ್ಸ್ ಕ್ಲೋಸ್ ಮಾಡಿ ಲಿಡ್ನ. ಬಟಾಣಿ ಬೇಗ ಬೇಯಿರಿ. ಒಂದು 2 ನಿಮಿಷ ಸಾಕಷ್ಟೇ. 2 ನಿಮಿಷಕ್ಕೆ ಬಟಾಣಿ ಎಲ್ಲ ಮೆತ್ತಗಾಗುತ್ತೆ, ಸಾಫ್ಟ್ ಆಗುತ್ತೆ. ಓಕೆ, ಆ ಪನ್ನೀರ್ ಏನ್ ಮಾಡ್ತೀರಾ ಅಂತ ಹೇಳಿದ ನೀವು? ಇದನ್ನ ಪನ್ನೀರ್ ನೋಡಿ, ಇದು ತಗೊಂಡಿದ್ದೀನಿ, ತುರ್ದಿಲ್ಲ. ಪನ್ನೀರ್ ತುರ್ದು ಬಿಟ್ರೆ ತುಂಬಾ ಸಣ್ಣ ಆಗ್ಬಿಡುತ್ತೆ, ಬಾಯಿಗೆ ಏನು ಸಿಗೋದಿಲ್ಲ. ಓಕೆ, ಅದನ್ನ ಈಗ ಕ್ರಂಬಲ್ ಮಾಡ್ತೀನಿ, ಸುಮ್ನೆ ಕೈಲೇ ಹಂಗೆ ಮಾಡ್ಬಿಡಿ, ಮಾಡ್ಬಿಡಿ, ಮಾಡ್ಬಿಡಿ. ಓಕೆ, ಇದು ಪನ್ನೀರ್ ನೋಡಿ, ಹಾಗೆ ಕೈಲಿ ಪುಡಿ ಮಾಡ್ಕೋಬೇಕು. ಗ್ರೇಟ್ ಮಾಡ್ಬಿಟ್ರೆ, ತುರ್ದು ಬಿಟ್ರೆ ತುಂಬಾ ಸಣ್ಣಗಾಗ್ಬಿಡುತ್ತೆ, ಮತ್ತೆ ಬುರ್ಜಿ ಅಂದ್ರೆ ನಿಮ್ಗೆ ಬಾಯಿ ಸಿಗೋದಿಲ್ಲ. ಓಕೆ, ಪನ್ನೀರ್ ಬುರ್ಜಿ ಅಂದ್ರೆ ಪನ್ನೀರ್ ಸ್ವಲ್ಪ ಕಾಣಿಸ್ಬೇಕಲ್ಲ, ಹಾಗೆ ಕೈಲಿ ಇದು ಮಾಡಿದ್ರೆ ಸಾಕು. ಸಾಫ್ಟ್ ಆಗಿರುತ್ತಲ್ಲ ಅದು? ಸಾಫ್ಟ್ ಆಗಿರುತ್ತೆ. ಅಂತರ ಇದೆಯಲ್ರಿ ಪನ್ನೀರ್, ಹಾಗೆ ಅಲ್ವಾ, ಬೇಗ ಬೇಯುತ್ತೆ. ಎಷ್ಟು ಪನ್ನೀರ್ ಹಾಕ್ತಾ ಇದ್ರೆ ನೀವು ಇದಕ್ಕೆ? ಇದು 200 ಗ್ರಾಮ್ಸ್ ಪನ್ನೀರ್ ಹಾಕ್ತಾ ಇದ್ದೀವಿ. 200 ಗ್ರಾಮ್ ಪೂರ್ತಿಯಾಗಿ ಪನ್ನೀರ್? ಪೂರ್ತಿಯಾಗಿ ಪನ್ನೀರ್. ಅವ್ರವ್ರಿಗೆ ಎಷ್ಟು ಬೇಕು ಕ್ವಾಂಟಿಟಿ ಅವ್ರ ಮನೆ ಪ್ರಕಾರ ಚೇಂಜ್ ಮಾಡಿ. ಏನ್ರಿ ಲಕ 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 ಅಂತ ಇದೆಯಲ್ರಿ ಇದು, ಕೊಡ್ರಿ ಇಲ್ಲಿ ನೋಡಿ, ಕಲರ್ ನೋಡಿ, ಸ್ವಲ್ಪ ಕಡಿಮೆ ಮಾಡೋಣ. ಕಲರ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಗ್ರೇವಿ ಆಗ್ಬೋದು ಅನ್ಕೊಂಡಿದೀನಿ. ಈಗ ನೋಡಿ ಬಟಾಣಿ ಬೆಂದಿದೆ, ಕ್ಲೋಸ್ ಮಾಡಿ ಹಾಕಿರೋದ್ರೆ ಪನ್ನೀರ್ ಹಾಕ್ತಾ ಇದ್ದೀನಿ.
ನೀರೇನಾದ್ರೂ ಹಾಕ್ತೀರಾ? ಇಲ್ಲ, ನೀರ್ ಬೇಡ. ನೀರ್ ಬೇಡವೇ ಬೇಡವಾ? ಗುರ್ಜಿ ಅಂದ್ರೆ ನೀರ್ ಬೇಡ, ನಾನ್ ಬಟಾಣಿ ಬೇಕೋಸ್ಕರ ಸ್ವಲ್ಪ ಹಾಕಿದ್ದೆ ಅಷ್ಟೇ. ಇದು ಗ್ರೇವಿ ಅಲ್ವಲ್ಲ ಮಗಿ ಅವರ, ನೀರ್ ಬೇಕಾಕಲ್ಲ. ಗ್ರೇವಿ ಅಲ್ಲ ಇದು, ಪಲ್ಯ ತರ. ಗುರ್ಜಿ ಅಂದ್ರೆ ಏನು ಪಲ್ಯ? ಸಾಕು, ಇದಿಷ್ಟ ಆಗಿದೆ. ಈಗ ಗರಂ ಮಸಾಲ ಹಾಕ್ತೀನಿ ಲಾಸ್ಟ್ ಅಲ್ಲಿ. ಒಂದು ಕಾಲ್ ಸ್ಪೂನ್ ಗರಂ ಮಸಾಲ. ಉಪ್ಪು ಆಗಲೇ ಸ್ವಲ್ಪ ಇದು ಬೇಯಕ್ಕೆ ಮಾತ್ರ ಹಾಕಿದೆ. ಓಕೆ, ಇನ್ನು ಸ್ವಲ್ಪ ಹಾಕಿ. ಇಷ್ಟಾದ್ರೆ ಸಾಕು. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಗಾರ್ನಿಶ್ ಮಾಡಕ್ಕೆ ಅಷ್ಟೇ. ಬೇಕಾ? ಟೇಸ್ಟ್ ಜಾಸ್ತಿ ಆಗುತ್ತೆ ಕೊತ್ತಂಬರಿ. ಚೆನ್ನಾಗೈತ್ರಿ ನೋಡಕ್ಕೆ, ತುಂಬಾ ಚೆನ್ನಾಗಿದೆ. ಆದ್ರೆ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಹಾ, ಖಂಡಿತ ಖಂಡಿತ ಖಂಡಿತ. ಆಫ್ ಮಾಡ್ಬಿಡಿ ಸಾಕು. ಆಫ್ ಮಾಡೋಣ. ಓಕೆ, ಇಟ್ಕೊಳ್ಳಿ ಆ ಕಡೆ. ಸುಚಿತ್ರ, ಬೇಗ ಹಾಕಿ ತಟ್ಟೆ ಕೊಟ್ರೆ ಸರ್ವ್ ಮಾಡ್ಬಿಡ್ಲಾ? ಸರ್ವ್ ಮಾಡ್ಬಿಡ್ತೀರಾ? ಪನ್ನೀರ್ ಬುರ್ಜಿ ರೆಡಿ ಆಗಿದೆ. ಥ್ಯಾಂಕ್ ಯು ಕೊಡಿ ಸುಚಿತಾ, ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ರು, ಬೇಗನೆ ಮಾಡಿದ್ರು, ಫಟಾಫಟ್ ಅಂತ ಮಾಡಿದ್ರು. ಪನ್ನೀರ್ ಬುರ್ಜಿ ರೆಡಿ ಆಗಿದೆ. ಇಷ್ಟೊಂದು ಬೇಗ ನಿಮ್ಮ ಮಕ್ಕಳಿಗೆ, ನಿಮ್ಮಲ್ಲಿರೋರಿಗೆ, ಇಷ್ಟ ಆಗೋರಿಗೆ ಪನ್ನೀರ್ ಬುರ್ಜಿ ಮಾಡ್ಕೊಡ್ಬೇಕು ಅಂದಾಗ ಮರ್ತೋಗ್ಬಿಟ್ಟಿದೆ. ನಿಮಗೂ ಕನ್ಫ್ಯೂಷನ್ ಆಗುತ್ತೆ, ನಮಗೂ ಕೆಟ್ಟ ಹೆಸರು ಬರುತ್ತೆ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಫಾಸ್ಟಾಸಾಗಿ ಮಾಡ್ಕೊಳ್ಳಿ, ಇನ್ನೊಂದ್ಸರಿ ನೋಡ್ಕೊಳ್ಳಿ. ಪನ್ನೀರ್ ಬುರ್ಜಿ ಮಾಡುವ ವಿಧಾನ: ಮೊದಲು ಒಂದು ಪ್ಲೇಟ್ ಮೇಲೆ ಪನ್ನೀರ್ ಹಾಕಿ ಅದನ್ನು ಪುಡಿ ಮಾಡಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಟೊಮ್ಯಾಟೊ, ಅರಿಶಿನ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಹಚ್ಚಖಾರದ ಪುಡಿ, ಹಸಿ ಬಟಾಣಿ, ಸ್ವಲ್ಪ ನೀರು ಹಾಕಿ ಮುಚ್ಚುಲ ಮುಚ್ಚಿ ಬೇಯಲು ಬಿಡಿ. ನಂತರ ಪುಡಿ ಮಾಡಿಕೊಂಡ ಪನ್ನೀರ್ ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಬ್ರೆಡ್ ಅಥವಾ ಚಪಾತಿಯೊಂದಿಗೆ ತಿನ್ನಲು ಪನ್ನೀರ್ ಬುರ್ಜಿ ರೆಡಿ. ನೋಡಿ ಹೇಳ್ಬೇಕು ನೀವು. ಚಪಾತಿ ಪೂರಿ ಜೊತೆ ತಿಂದಾಗ ಅದ್ಭುತ. ಸಖತ್ತಾಗಿ ಮಾಡಿದ್ರು ಸುಚಿತ್ರ, ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲು ಸುಚಿತ್ರ ರೆಸಿಪಿನ ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಖಂಡಿತವಾಗ್ಲು ನಿಮ್ಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ರೆಸಿಪಿನ ತೋರಿಸ್ಕೊಟ್ಟಿದ್ದೀರಾ. ಇನ್ನೂ ತಿರ್ಗಾ ನಾಳೆನು ಬನ್ನಿ, ಇನ್ನ ಒಳ್ಳೆ ರೆಸಿಪಿನ ತೋರಿಸ್ಕೊಡಿ. ಯಾಕಂದ್ರೆ ದಸರಾ ನಡೀತಾ ಇದೆ, ನವರಾತ್ರಿ ಸ್ಪೆಷಲ್ ಅಲ್ಲಿ ವೈವಿಧ್ಯಮಯ ಅಡುಗೆಗಳು ತೋರಿಸ್ಕೊ ನಾವು ಅನ್ಕೊಂಡಿದೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆ ಮಾಡ್ತೀವಿ ಮುರಳಿ, ನನಗೆ ಕರ್ಸ್ಕೊಳ್ಳಿ ಅಂತ ಕೇಳಿದ್ರು. ನಮಸ್ಕಾರ. ನಮಸ್ಕಾರ. ಏನು ತಮ್ಮ ಹೆಸರು? ರೂಪಾ ಜಯಪ್ರಕಾಶ್. ರೂಪಾ ಜಯಪ್ರಕಾಶ್ ಅವರು ಪತ್ರದಲ್ಲಿ ಫೋಟೋನು ಹಾಕಿ ನನಗೆ ಕರ್ಸ್ಕೊಳ್ಳಿ ಮುರಳಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರು. ಓಕೆ, ರೂಪಾ ಜಯಪ್ರಕಾಶ್ ಅವರು ಬಂದಿದ್ದಾರೆ. ಮೇಡಮ್ ಏನ್ ಮಾಡ್ತಾ ಇದ್ರೆ ನೀವು? ವೆಜಿಟೇಬಲ್ ಫ್ರಾಂಕಿ ಮಾಡ್ತಾ ಇದ್ದೀನಿ. ಯಾರಿಗೆ ಇಷ್ಟ ಇದು? ನನ್ನ ಮಗಳಿಗೆ ತುಂಬಾ ಇಷ್ಟ. ಎಷ್ಟು ವರ್ಷ ಮಗಳಿಗೆ? 5 ಇಯರ್ಸ್. ಏನ್ ಹೆಸರು? ಖುಷಿ. ಓ, ಖುಷಿ. ಆಮೇಲೆ ಇನ್ನೊಂದು ಮಗು? ಇಷ್ಟ. ಖುಷಿ ಮತ್ತೆ ಇಷ್ಟ ಇಬ್ರು ಮಕ್ಕಳಿಗೋಸ್ಕರ ಒಳ್ಳೆ ಫ್ರಾಂಕಿನ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರೆ ಪಾಪ ಇನ್ನೊಂದು ಪುಟ್ ಮಗು ಅದೇನು ತಿನ್ನೋದಿಲ್ಲ. ದೊಡ್ಡ ಮಗುಗೋಸ್ಕರ, ಖುಷಿಗೋಸ್ಕರ, ಖುಷಿಯಿಂದ ನಮ್ಮ ಕಾರ್ಯಕ್ರಮದಲ್ಲಿ ರೂಪಾ ಅವರು ಸಖತ್ ಆಗಿರೋದೊಂದು ಫ್ರಾಂಕಿ ಮಾಡಿ ತೋರಿಸ್ತಾ ಇದ್ರೆ. ಫ್ರಾಂಕಿ ಮಾಡಕ್ಕೆ ಏನೇನು ತಂದಿದ್ದೀರಾ? ವೆಜ್ ಫ್ರಾಂಕಿ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಎಲೆಕೋಸು, ಸಿಹಿ ಜೋಳ, ಜೀರಿಗೆ ಪುಡಿ, ಧನಿಯಾ ಪುಡಿ, ವಿನಿಗರ್, ಅಡಿಗೆ ಸೋಡಾ, ಗರಂ ಮಸಾಲ, ಮೊಸರು, ಟೊಮೆಟೊ ಸಾಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಇಷ್ಟಿದ್ರೆ ಶುರು ಮಾಡ್ಕೋಬಹುದಾ? ಏನ್ ಕೊಡ್ಲಿ ನಿಮ್ಗೆ ಶುರು ಮಾಡಕ್ಕೆ? ಫಸ್ಟ್ ಬೌಲ್ ಕೊಡಿ. ಓಕೆ, ತಗೊಳ್ಳಿ ಮೇಡಮ್, ಆರಾಮಾಗಿ ಮಾಡಿ, ನೋ ಟೆನ್ಷನ್. ಮನೇಲಿ ಯಾವ ರೀತಿ ಮಾಡ್ತೀರಾ ನಿಮ್ ಖುಷಿ ಇದ್ದಾಗ ಅದೇ ತರನೇ ಮಾಡಿ. ಫಸ್ಟ್ ಮೈದಾ ಹಾಕೋಬೇಕು. ಎಷ್ಟು ಮೈದಾ ಹಾಕೋಬೇಕು? ಸ್ವಲ್ಪ, ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು. ಇವಾಗ ನಮ್ಗೆ ತೋರಿಸೋದ್ರಿಂದ ಒಂದ್ 2-3 ಮಾಡ್ತೀನಿ. ಜಯಪ್ರಕಾಶ್ ಅವ್ರು ಏನ್ ಮಾಡ್ತಾರೆ? ಅವರು ಜೈಲ್ ಅಲ್ಲಿ ಎನ್ವೈರನ್ಮೆಂಟಲ್ ಇಂಜಿನಿಯರ್, ನ್ಯಾಷನಲ್ ಹೆಡ್ ಆಗಿದ್ದಾರೆ. ಸ್ವಲ್ಪ ಮೊಸರು, ಮೈದಾ ಹಿಟ್ಟಿಗೆ ಮೊಸರ, ಮೊಸರು ಸ್ವಲ್ಪ ಲೇಯರ್ಸ್ ಬರುತ್ತೆ. ಬರ್ಲಿ 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 ಬರ್ಲಿ. ಸ್ವಲ್ಪ ಸೋಡಾ. ಯಾರಿಗೆ ಇಷ್ಟ ಇದು? ನನ್ನ ಮಗಳಿಗೆ ತುಂಬಾ ಇಷ್ಟ. ಆಕ್ಚುಲಿ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ, ಬರೀ ವೆಜಿಟೇಬಲ್ಸ್ ಕೊಟ್ರೆ ತಿನ್ನೋದಿಲ್ಲ. ಸೊ ಈ ತರ ಹೊಸ ಹೊಸದೆಲ್ಲ ಮಾಡ್ಕೊಡ್ತಾ ಇರ್ತೀನಿ. ಖಂಡಿತವಾಗ್ಲೂ ಖಂಡಿತವಾಗ್ಲೂ ಮಕ್ಕಳಿಗೋಸ್ಕರ ನಾವು ಸಿಕ್ಕಾಪಟ್ಟೆ ರೆಸಿಪಿಗಳು ಹೇಳ್ತೀವಿ. ತುಂಬಾ ಕಷ್ಟ ಮಕ್ಕಳಿಗೆ ತಿಂತಾರೆ. ಕಷ್ಟ ನಾವು ತಿಂತಾರೆ, ಜಂಕ್ ಫುಡ್ ತುಂಬಾ ತಿಂತಾರೆ. ಆದ್ರೆ ವೆಜಿಟೇಬಲ್ಸ್ ಹೆಲ್ದಿ ಫುಡ್ ಅಂದ್ರೆ ಬೇಡವೇ ಬೇಡ. ನೀವು ಮಾಡ್ತಾ ಇದ್ರಲ್ಲ ರೂಪ ಅವರೇ, ನೋಡಿ
ಸ್ವಲ್ಪ ಸಾಲ್ಟ್ ಹಾಕ್ತಾ ಇದೀರಾ? ಹಾ, ಸಾಲ್ಟ್ ಹಾಕಿ. ಎಷ್ಟು ಕ್ರಾಂತಿ ಮಾಡ್ತೀರಾ ಈಗ? ಇವಾಗ ಒಂದು ಮೂರು ಮಾಡ್ತೀನಿ. ಮೂರು ನೀವ್ ಎಷ್ಟು ಬೇಕು ಹೇಳಿ ಅಷ್ಟು ಮಾಡಿ. ಅಯ್ಯೋ, ನೀವ್ ಎಷ್ಟು ಮಾಡ್ತೀರ ಅಷ್ಟು ಹಾಕ್ ನನಗೆ. ಎರಡು ಸಾಕು, ಎರಡು ಮಾಡಿ. ಸಣ್ಣ ಇರೋದು. ಜೈಪ್ರಕಾಶ್ ಅವರು ಬೆಂಗಳೂರಲ್ಲೇ ಜಾಸ್ತಿ ಇರ್ತಾರ ಅಥವಾ ರೌಂಡಿಂಗ್ ಇರ್ತಾ? ತುಂಬಾ ಟ್ರಾವೆಲಿಂಗ್. ಟ್ರಾವೆಲಿಂಗ್ ಇರುತ್ತೆ. ತುಂಬಾ ಟ್ರಾವೆಲಿಂಗ್. ಏನಿಷ್ಟ ಅವ್ರಿಗೆ, ವೆಜ್ಜಾ ನಾನ್ ವೆಜ್ಜಾ? ನೀವು ನಾ ಪ್ಯೂರ್ ವೆಜ್ ಸರ್. ಪ್ಯೂರ್ ವೆಜ್? ಪ್ಯೂರ್ ವೆಜ್. ಓ ಓಕೆ. ಅವರು ಪ್ಯೂರ್ ವೆಜ್ಜಾ? ಅವರು ತುಂಬಾ ಪ್ಯೂರ್. ಈ ಚಿಕನ್ ಮಾಡ್ತಾ ಇರ್ತಾರೆ ಸಕ್ಕಂತ ಒಂದು ಚಿಕನ್. ಇಲ್ಲ ಸರ್, ಚಾನ್ಸ್ ಇಲ್ಲ. ಈವನ್ ಅವರು ಎಗ್ ಸಹ ಮುಟ್ಟೋದಿಲ್ಲ. ಹೌದೇನೋ ಜಯಪ್ರಕಾಶ್ ಅವರೇ, ಅದ ಹೇಳಿಲ್ಲ ತಾನೇ ನೀವು? ಅದೇ ಮೊನ್ನೆ. ಓಕೆ ಓಕೆ ಓಕೆ. ಇದು ಕಲಿಸ್ಬಿಟ್ಟು ಸ್ವಲ್ಪ ತಿಳಬೇಕಾಗುತ್ತಾ? ಹಾ, ಸ್ವಲ್ಪ ನೆನೆಸಿ. ಅಷ್ಟೊತ್ತಿಗೆ ನಾವು ವೆಜಿಟೇಬಲ್ಸ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಸರಿ, ಆಗಿದೆ ಆಗಿದೆ. ಓಕೆ, ಇವಾಗ ಏನು ಕೊಡಲಿ ನಿಮಗೆ? ಫಸ್ಟ್ ಒಂದು ತವಾ ಕೊಡಿ. ಸಾಕಾಗ್ಬೋದಾ? ಹಾ, ಸಾಕು. ಏನು ಮಾಡ್ತೀರಾ? ಫಸ್ಟ್ ಆಯಿಲ್ ಹಾಕಿ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸ್ತಾ ಇದೀವಿ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಫಸ್ಟ್ ಕ್ಯಾಪ್ಸಿಕಮ್ ಹಾಕ್ತೀನಿ. ದಪ್ಪ ಮೆಣಸಿನ್ಕಾಯಿ ಅದೇ ಹತ್ತೋಳಿ. ಹಾ, ಫಸ್ಟ್ ಫಸ್ಟ್ ಅದೇ ತೋಳಿ. ಅದೇ ಏನು ಇಷ್ಟಪಟ್ಟು ಮಾಡ್ತೀರಾ ಮನೆ ನೀವು? ಎಲ್ಲ ಸರ್ ಈ ತರ ಅಂತಿಲ್ಲ, ಎಲ್ಲ ಸೌತ್ ಇಂಡಿಯನ್ ವೆಜ್. ನೀವು ಮಾಡೋದು ನಿಮ್ಮ ಯಜಮಾನ್ರಿಗೆ ಏನು ಇಷ್ಟ? ಜಯಪ್ರಕಾಶ್ ಅವ್ರು ಎಲ್ಲರಿಗೂ ಇಷ್ಟಪಡ್ತಾರೆ ಈ ತರ ಅಂತಿಲ್ಲ, ಎಲ್ಲ ಡಿಶಸ್ ಇಷ್ಟಪಡ್ತಾರೆ. ಹೌದೇನು? ಈಸ್ ಅ ಫುಡ್ಡಿ ಆಕ್ಚುಲಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಮತ್ತೆ ನಿಮ್ಮ ಅತ್ತೆ ಅವ್ರಿಗೆ? ನಮ್ಮ ಅತ್ತೆ ಅವ್ರಿಗೆ ಎಲ್ಲ ಇಷ್ಟಪಡ್ತಾರೆ. ಮಾಡೋದೆಲ್ಲ ಇಷ್ಟ ಆಗುತ್ತೆ? ಎಲ್ಲ ಇಷ್ಟ ಆಗುತ್ತೆ. ಅವರು ಅವ್ರು ಏನ್ ಮಾಡ್ತಾರೆ ಅಡಿಗೆ? ಅವ್ರಿಂದ ಏನ್ ಕಲ್ತಿದ್ರ? ಅವ್ರನ್ನ ತುಂಬಾನೇ ಕಲ್ತಿದ್ದೇವೆ ಆಕ್ಚುಲಿ. ನಾವು ಮದ್ವೆ ಆದಾಗ ಇನ್ನು ಕಾಲೇಜ್ ಡೇಸ್ ಇಂದ ಡೈರೆಕ್ಟ್ ಆಗಿ ಮದ್ವೆ ಆಗಿದೆ ಕಾಲೇಜ್ ಮುಗಿದ ತಕ್ಷಣ. ಸೊ ಕುಕಿಂಗ್ ಎಲ್ಲ ನಮ್ಗೆ ಟೈಮೇ ಸಿಕ್ಕಿದ್ದಿಲ್ಲ ಮನೇಲಿ ಕಲ್ಸಕ್ಕೆ. ಸೊ ಎಲ್ಲ ಅತ್ತೆ ಮನೆಗೆ ಬಂದ್ಮೇಲೆ ಎಲ್ಲ ಕಲ್ತ್ಕೊಂಡಿದ್ದು. ನಿಮ್ಗೆ ಅತ್ತೆ ಮಾಡೋದು ಎಲ್ಲ ಆಲ್ಮೋಸ್ಟ್ ಎಲ್ಲ ಇಷ್ಟ ಆಗುತ್ತೆ, ಎಲ್ಲ ಚೆನ್ನಾಗಿರುತ್ತಾ? ಕ್ಯಾಪ್ಸಿಕಮ್ ಹಾಕಾಯ್ತು, ಕ್ಯಾಬೇಜ್. ಏನ್ ಕನ್ಫ್ಯೂಸ್ ಆಗ್ಬೇಡಿ, ಆರಾಮಾಗಿ ಮನೇಲಿ ಹೆಂಗ್ ಮಾಡ್ತೀರ ಅದೇ ತರನೇ ಮಾಡಿ, ನೋ ಪ್ರಾಬ್ಲಮ್. ಇದು ತುಂಬಾ ಬೇಯದ್ ಬೇಡ, ಸ್ವಲ್ಪ ಮತ್ತೆ ಇಲ್ಲ ಪಲ್ಯ ತರ ಹಾಕೋಗುತ್ತೆ. ಇಲ್ಲ ಇಲ್ಲ, ಸ್ವಲ್ಪನೇ ಬೇಯಿಸ್ಕೊಳ್ಳಿ. ರಾ ರಾ ಇದ್ರೆ ಚೆನ್ನಾಗಿರುತ್ತೆ, ಕ್ಯಾಲರೀಸ್ ಜಾಸ್ತಿ ಪ್ರೊವೈಡ್ ಆಗುತ್ತೆ. ನೆಕ್ಸ್ಟ್ ಇದು ಬಾಯ್ಲ್ ಕಾರ್ನ್. ಎರಡೇ ಮಾಡ್ತಾ ಇದೀವಲ್ಲ ನಾವು? ಹಾ, ಎರಡೇ ಇದೆ. ಓದಿದ್ದೆಲ್ಲ ಬಳ್ಳಾರಿನೇ? ಹಾ ಸರ್, ಬಳ್ಳಾರಿ ಹುಬ್ಳಿ. ಆಕ್ಚುಲಿ ಅಪ್ಪ ಬಂದ್ಬಿಟ್ಟು ಬ್ಯಾಂಕ್ ಆಫೀಸರ್, ಹಂಗಾಗಿ ನಾವು ಟ್ರಾನ್ಸ್ಫರ್ ಇಂದ ಒಂದೊಂದ್ ಪ್ಲೇಸ್ ಹೋಗ್ತಾ ಇರ್ತೀವಿ. ಬಳ್ಳಾರಿ, ಬ್ಯಾಂಗ್ಳೂರ್, ಹುಬ್ಳಿ ಎಲ್ಲ ತುಂಬಾ ಕಡೆ ಟ್ರಾವೆಲ್ ಮಾಡಿ. ಇವಾಗ ಡ್ಯಾಡಿ ಏನ್ ಮಾಡ್ತಾ ಇದೀಯ? ರಿಟೈರ್ ಆಗಿದ್ಯಾ? ಇವಾಗ ವಿಆರ್ಎಸ್ ತಗೊಂಡಿದ. ವೆರಿ ಗುಡ್. ಇಲ್ಲಾದ್ರೂ ಇನ್ನೊಂದು ರೌಂಡ್ ಹೋಗ್ಬೇಕಾಗಿತ್ತು ಆಮೇಲೆ. ಏನ್ ಬೇಕು? ಸ್ವಲ್ಪ ಜಿಂಜರ್ ಗಾರ್ಲಿಕ್. ಗರಂ ಮಸಾಲ ಬೇಕಾ? ಗರಂ ಮಸಾಲ ಆಮೇಲೆ ಉಪ್ಪು ಏನಾದ್ರು ಹಾಕ್ತೀರಾ? ಸ್ವಲ್ಪ ಹಾಕ್ತೀರಿ, ಸ್ವಲ್ಪ ಹಾಕ್ತೀರಾ? ಅದೇ ತರಕಾರಿ ನಾವು ಬೇಯಿಸ್ಕೊಂಡೆಲ್ಲ ಏನು ಮಾಡಿಲ್ಲ ಅಲ್ಲ? ಏನು ಇಲ್ಲ, ಡೈರೆಕ್ಟ್ ಸ್ವಲ್ಪ ಬೇಯಿಸ್ಕೊಂಡಿದ್ದೀವಿ. ಕಾರ್ನ್ ಹಂಗೆ ಬೇಯಿಸ್ಕೊಂಡಿದ್ದೀರಾ? ಸ್ವಲ್ಪ ಉಪ್ಪು ಹಾಕಿದ್ದೀರಾ? ಹಂಗೆ ಬೇಯಿಸಿದ ಸಾಕಲ್ಲ? ಮಗಳು ಸ್ಕೂಲಿಗೆ ಹೋಗ್ತಾ ಇದ್ದಾಳ ಖುಷಿ? ಹಾ ಸರ್. ಯಾವ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ? ಅವಳು ಕೇಳಿ ಸ್ಕೂಲು, ಫಸ್ಟ್ ಸ್ಟ್ಯಾಂಡರ್ಡ್. ಎಲ್ಲಿ? ರಾಜನಗರದಲ್ಲಿ ಮನೆನ? ಹಾ, ಇಸ್ಕಾನ್ ಹತ್ರ. ಯಜಮಾನ್ರು ಫ್ರೀ ಆಗಿ ಸಿಗ್ತಾ ಕೆಲಸಕ್ಕೆ ಹೋಗ್ತಾರೆ? ಹೋಗ್ತಾ ಇರ್ತೀವಿ ಸರ್, ಸ್ಯಾಟರ್ಡೆ ಸಂಡೇ ವೀಕೆಂಡ್. ಎರಡು ದಿನ ಜನ? ಓಕೆ. ಯೂಶಲಿ ಹೋಗುವಂಥ ಸ್ಪಾಟ್? ದಿನ ಔಟಿಂಗ್, ಶಾಪಿಂಗ್. ಇದಾಗಿದೆ ಸರ್. ಅಪ್ಪ ಹಾಕೋಣ. ನೆಕ್ಸ್ಟು ನೆನ್ಸಿಟ್ಟಿರೋ ಹಿಟ್ನ ನಡ್ಸ್ಕೊಳ್ತೀರಾ? ಓಕೆ, ನಡ್ಸ್ಕೊಳ್ಳಿ, ನಡ್ಸ್ಕೊಳ್ಳಿ, ನಡ್ಸ್ಕೊಳ್ಳಿ.
ಅದನ್ನ ಏನು ಡ್ರೈ ಡೀಪ್ ಫ್ರೈ ಮಾಡ್ತೀರಾ? ಇಲ್ಲ ಸರ್, ಡೀಪ್ ಫ್ರೈ ಮತ್ತೆ ಜಸ್ಟ್ ತವಾ ಮೇಲೆ ಸ್ವಲ್ಪ ತವಾ ಮೇಲೆ ತವಾ ಇಟ್ಬಿಡ್ಲಾ? ಒಂದು ಇಟ್ಬಿಡಿ. ಇದು ಲಟ್ಸ್ತೀವಲ್ಲ ತುಂಬಾ ದಪ್ಪನೇ ಇರಬೇಕು, ಆಕ್ಚುಲಿ ತೆಳ್ಳಗೆ ಇರ್ಕೊಡ್ದು, ದಪ್ಪ ಇರಬೇಕು, ಸೊ ದಟ್ ಅದು ಲೇಯರ್ ಫಾರ್ಮ್ ಆಗುತ್ತೆ. ತುಂಬಾ ತೆಳ್ಳಗೆ ಆಗ್ಬಿಟ್ರೆ ಇದಾಗುತ್ತಲ್ಲ. ಕೂಲಾಗಿ ಮಾಡಿ, ಚೆನ್ನಾಗಿ ಮಾಡಿ. ಇದನ್ನ ಮಾಡಿರೋ ಕರಿನ ಫಿಲ್ ಮಾಡಿ. ಸ್ವಲ್ಪ ರಾ ಆನಿಯನ್ಸ್, ಇದೇನ್ ಬೇಯಿಸೋದು ಬೇಡ, ಕರುಮ್ ಕರು ಬನ್ಲಿ ಅಂತ. ಹಂಗೆ ಓಕೆ. ಆಯ್ತು. ಸ್ವಲ್ಪ ವಿನೆಗರ್, ಸ್ವಲ್ಪ ಮಕ್ಕಳಿಗೆ ಅದೊಂಥರ ಹುಳಿ ಹುಳಿ ಸ್ವೀಟ್ ಸ್ವೀಟು ಇದ್ರೆ ತುಂಬ ಇಷ್ಟಪಡ್ತಾರೆ. ಸ್ವಲ್ಪ ಪನೀರು, ಗ್ರೇಟೆಡ್ ಪನೀರ್, ಲಾಸ್ಟಲ್ಲಿ ಕೆಚಪ್. ಎಣ್ಣೆ ಏನಾದ್ರು ಹಾಕ್ಬೇಕಾ ಇದಕ್ಕೆ? ಸ್ವಲ್ಪ ಬಿಸಿ ಇದೆ ತಗೊಳ್ಳಿ. ಸೈಡ್ ಕ್ರಿಸ್ಪಿ ಆಗಿರೋ ವೆಜಿಟೇಬಲ್ ಫ್ರಾಂಕಿ ಎಸ್ಪೆಷಲಿ ಮಕ್ಕಳಿಗೆ ಇಷ್ಟ ಆಗುವಂತದ್ದು ರೆಡಿ ಇದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ರೂಪಾ, ಥ್ಯಾಂಕ್ ಯು. ತುಂಬಾ ಸಖತ್ತಾಗಿ ಮಾಡಿದ್ರು, ಬೇಗನೆ ಮಾಡಿದ್ರು. ಎರಡು ತರ ಮಾಡಿ ತೋರಿಸಿದ್ರು, ಒಂದು ತವಾ ಮೇಲೆ ಸುಡುವಂಥದ್ದು, ಒಂದು ಚಪಾತಿ ಮಾಡ್ಕೊಂಡು ರೋಲ್ ಮಾಡ್ಕೊಳ್ಳುವಂಥದ್ದು. ಎರಡೂ ನಿಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ದಯವಿಟ್ಟು ದಯವಿಟ್ಟು ನೋಡಿ ಅಂತ ಹೇಳ್ತಾ ಇದ್ರು. ಇದನ್ನೆಲ್ಲ ನೋಡಿ ನಾವೇನೋ ನೋಡ್ಕೊಂಬಿಟ್ವಿ, ಸ್ವಲ್ಪ ಹೊತ್ತು ಕೈ ಇಟ್ಟರೆ ಖಾಲಿ ಆಗ್ಬಿಡುತ್ತೆ. ಅದಕ್ಕಿಂತ ಮೊದಲು ಒಂದ್ಸರಿ ರೂಪಾ ಯಾವ ರೀತಿ ಫ್ರಾಂಕಿನ ಮಾಡಿದ್ರು ನೋಡ್ಕೊಳ್ಳಿ. ವೆಜ್ ಫ್ರಾಂಕಿ ಮಾಡುವ ವಿಧಾನ: ಒಂದು ಬೌಲ್ಗೆ ಮೈದಾ ಹಿಟ್ಟು, ಮೊಸರು, ಅಡುಗೆ ಸೋಡಾ, ಉಪ್ಪು, ಸ್ವಲ್ಪ ನೀರು ಹಾಕಿ ಕಲಸಿ ನೆನೆಯಲು ಬಿಡಿ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದ ಮೇಲೆ ದಪ್ಪ ಮೆಣಸಿನಕಾಯಿ, ಎಲೆಕೋಸು, ಬೇಯಿಸಿದ ಸಿಹಿ ಜೋಳ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಉಪ್ಪು ಹಾಕಿ ಫ್ರೈ ಮಾಡಿ ತರಕಾರಿ ಮಿಶ್ರಣ ಸಿದ್ಧ ಮಾಡಿಕೊಳ್ಳಿ. ನಂತರ ನೆನೆದ ಮೈದಾ ಹಿಟ್ಟನ್ನು ತೆಗೆದುಕೊಂಡು ಚಪಾತಿಯಂತೆ ಲಟ್ಟಿಸಿ ಮಧ್ಯದಲ್ಲಿ ತರಕಾರಿ ಮಿಶ್ರಣ ಇಟ್ಟು ಸ್ವಲ್ಪ ಈರುಳ್ಳಿ, ವಿನಿಗರ್, ತುರಿದ ಪನ್ನೀರ್, ಟೊಮೆಟೊ ಸಾಸ್ ಹಾಕಿ ಮಡಿಸಿ ಇದನ್ನು ಕಾದ ತವಾದ ಮೇಲೆ ಎಣ್ಣೆ ಹಾಕಿ ಬೇಯಿಸಿ. ಅಥವಾ ನೆನೆದ ಮೈದಾ ಹಿಟ್ಟನ್ನು ಲಟ್ಟಿಸಿ ಚಪಾತಿಯಂತೆ ಬೇಯಿಸಿ ನಂತರ ಮಧ್ಯದಲ್ಲಿ ತರಕಾರಿ ಮಿಶ್ರಣ ಇಟ್ಟು ಸ್ವಲ್ಪ ಈರುಳ್ಳಿ, ತುರಿದ ಪನ್ನೀರ್, ಟೊಮೆಟೊ ಸಾಸ್, ವಿನಿಗರ್ ಹಾಕಿ ಮಡಿಸಿ ಕಾದ ತವಾದ ಮೇಲೆ ಎಣ್ಣೆ ಹಾಕಿ ಬೇಯಿಸಿ. ಈಗ ವೆಜಿಟೇಬಲ್ ಫ್ರಾಂಕಿ ಸವಿಯಲು ಸಿದ್ಧ. ತುಂಬಾ ಚೆನ್ನಾಗಿದೆ. ಒಳಗಡೆ ಏನೇನು ಹಾಕಿದಾರೋ ಕಟ್ ಮಾಡಿದ ತಕ್ಷಣ ಎಲ್ಲ ಕಾಣ್ತಾ ಇದೆ. ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿದೆ. ಸಖತ್ತಾಗಿ ಮಾಡಿದೀರಾ. ನೀವು ಕಾಸು ಕೊಟ್ಟು ತಿಂದಾಗಲೂ ಇದಕ್ಕೆ ಇಷ್ಟೊಂದು ರುಚಿಯಾಗಿ ನಿಮ್ಗೆ ಸಿಕ್ಕಲ್ಲ. ತುಂಬ ಸಿಂಪಲ್ ಆಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಅತ್ತೆಯವ್ರನ್ನ ಕೇಳಿ ಅಂತೇಳಿ ದಯವಿಟ್ಟು ಒಂದ್ಸರಿ ನಮ್ಮ ಕಾರ್ಯಕ್ರಮಕ್ಕೆ ಅವ್ರನ್ನ ಕಳ್ಸ್ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ. ಕೆ ಶಶಿ ವಾಷಿಂಗ್ ಪೌಡರ್, ಶಶಿ ವಾಷಿಂಗ್ ಪೌಡರ್ ಅನ್ನ ಕೊಡ್ತಾ ಇದಾರೆ. ಭೀಮಾ ಫೆನಲ್ ಅನ್ನ ಕೊಡ್ತಾ ಇದ್ದಾರೆ, ಜೊತೆಗೆ ಆರ್ಯ ಡಿಶ್ ವಾಶ್ ಅನ್ನ ಕೊಡ್ತಾ ಇದಾರೆ, ಬಟ್ಟೆ ಒಗಿಲಿಕ್ಕೆ ಒಂದು ಬಕೆಟ್ ಅನ್ನು ಕೊಡ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ರೂಪಾ ಜಯಪ್ರಕಾಶ್ ಅವರೇ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಅವ್ರನ್ನ ಕರೆಸಿದೀವಿ. ಡಾಕ್ಟರ್ ಶಿಲ್ಪ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಶಿಲ್ಪ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್, ಮತ್ತೇನು ಸಮಾಚಾರ? ಏನ್ ಮಾಡ್ತಾ ಇದ್ರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ? ಇವತ್ತು ಟೊಮೆಟೊ ಸ್ಟಫ್ ಮಾಡ್ತಾ ಇದ್ದೇನೆ. ಟೊಮೆಟೊ ಸ್ಟಫ್ ಮಾಡ್ತಾ ಇದ್ದೀನಿ. ಟೊಮೆಟೊ ಏನ್ ಮಾಡ್ತೀರಾ? ಟೊಮೆಟೊ ಒಳಗಡೆ ಒಂದು ಮಿಕ್ಸ್ಚರ್ ಹೆಲ್ದಿ ನ್ಯೂಟ್ರಿಷನ್ ಮಿಕ್ಸ್ಚರ್ ನ ಹಾಕ್ತಾ ಇದ್ದೇನೆ ಸ್ಟಫಿಂಗ್. ಓಕೆ, ಸೊ ಅದೊಂದು ಸ್ನಾಕ್ಸ್ ತರ ತಗೋಬಹುದು. ಏನಿಲ್ಲ, ಅದನ್ನ ಕಟ್ ಮಾಡಿ ಏನೋ ಒಂದು ಬದನೆಕಾಯಿ ಎಣ್ಗಾಯಿ ತರ ಹಾಕ್ತಿವಿ, ಅದೇ ತರ ಇದ್ರಲ್ಲೂ ಕೂಡ ಸ್ಟಫಿಂಗ್ ವಿತೌಟ್ ಬಾಯ್ಲಿಂಗ್, ಏನು ಬೇಯಿಸಂಗ ಏನಿಲ್ಲ. ಓಕೆ, ನೋ ಪ್ರಾಬ್ಲಮ್. ಇನ್ನ ಯಾಕೆ ಶುರು ಮಾಡಿದೀರಾ, ಏನೇನ್ ತಂದಿದೀರಾ ಮಾಡಲಿಕ್ಕೆ? ಸ್ಟಫ್ಡ್ ಟೊಮೆಟೊ, ಬೇಕಾಗುವ ಸಾಮಗ್ರಿಗಳು: ಟೊಮೆಟೊ, ಕ್ಯಾರೆಟ್, ತೆಂಗಿನಕಾಯಿ ತುರಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು.
ಓಕೆ ಅಂದ್ರೆ ಇದನ್ನ ಮಾಡಕ್ಕೆ ಶುರು ಮಾಡ್ತಾ ಇದೀರಾ ಟೊಮೆಟೊ ಸ್ಟಫಿಂಗ್ ಮಾಡ್ತಾ ಇದೀರಾ ಹೌದು ಇವಾಗ ಏನು ಕೊಡ್ಲಿ ಸ್ಟಫಿಂಗ್ ಮಾಡಕ್ಕೆ ನಿಮಗೆ ಇದನ್ನ ಮಿಕ್ಸಿಂಗ್ ಬೌಲ್ ತಗೊಂಡು ಇನ್ ಫಸ್ಟ್ ಮಿಕ್ಸ್ ಮಾಡ್ಕೊಳ್ತಾನೆ ಒಂದು ಬೌಲ್ ಕ್ಯಾರೆಟ್ ಹಾಕೋತಾ ಇದೀನಿ ಅಷ್ಟೇ ಒಂದು ಈಕ್ವಲ್ ಒಂದು ಬೌಲ್ ಅಷ್ಟು ತೆಂಗಿನಕಾಯಿ ಒಂದು ತುರಿ ಇದಕ್ಕೆ ಅರ್ಧ ಚಮಚ ಅಷ್ಟು ಜೀರಿಗೆ ಪೌಡರ್ ನ ಹಾಕೊಳ್ತಾ ಇದೀನಿ ಜೀರಿಗೆ ಪೌಡರ್ ಮೇಡಂ ಹೌದು ಜೀರಿಗೆ ಅದೇ ನನಗೆ ಅನಿಸಿದೆ ಹೆಂಗಿರಬಹುದು ಅಂದ್ರೆ ನಾವು ಈ ಮಸಾಲ ಪುರಿ ಪಾನಿ ಪುರಿ ತಿನ್ನಕ ಹೋದಾಗ ಹೌದು ಟೊಮೆಟೊ ಮಸಾಲಾ ಮಾಡ್ಕೊಡ್ತಾರೆ ಅದಕ್ಕೆ ಇರಬಹುದಾ ಹೌದು ಅದಕ್ಕಿಂತ ಇನ್ನ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಬಿಕಾಸ್ ಟೊಮೆಟೊ ಅದೊಂದು ಟೇಸ್ಟ್ ಇರುತ್ತೆ ಓಕೆ ಮತ್ತೆ ಇದು ಜೀರಿಗೆ ಇದು ಕೊತ್ತಂಬರಿ ಅರ್ಧ ಚಮಚ ಹಾಕ್ತಾ ಇದೀನಿ ಇದು ಎಲ್ಲ ಜೀರ್ಣ ಶಕ್ತಿನ ಇಂಪ್ರೂವ್ ಮಾಡುತ್ತೆ ಇಂಡೈಜೆಷನ್ ಇದಕ್ಕೆ ಜೀರ್ಣ ಶಕ್ತಿ ಇಂಪ್ರೂವ್ ಮಾಡಕ್ಕೆ ಸಹಾಯ ಆಗುತ್ತೆ ಧನಿಯಾ ಪುಡಿ ಹೌದು ಜೀರಿಗೆ ಮತ್ತೆ ಕೊತ್ತಂಬರಿ ಬೀಜ ಇದು ಪೆಪ್ಪರ್ ಪೌಡರ್ ಸ್ವಲ್ಪ ಒಂದು ಕಾಲ್ ಚಮಚದಷ್ಟು ಹಾಕೊಂಡಿದ್ದೇನೆ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಒಂದು ಅರ್ಧ ಕಪ್ಪಷ್ಟು ಹಾಕೊಳ್ತೇನೆ ಓಕೆ ಸಣ್ಣಕ್ಕೆ ಹೆಚ್ಚಿಕೊಂಡಿರುವಂತ ಕರಿಬೇವನ್ನ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಒಂದು ಕಾಲ್ ಚಮಚದಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಹದವಾಗಿ ಎರಡು ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ನೀರು ಏನಾದರೂ ಹಾಕಬೇಕಾ ಏನು ಬೇಡ ನೀರೇನು ಬೇಡ ಹಸಿ ತರಕಾರಿ ತರನೇ ಇರಲಿ ಹೌದು ಡ್ರೈ ಸ್ಟಫಿಂಗ್ ಈಗ ಟೊಮೆಟೊನ ಕಟ್ ಮಾಡ್ಕೊಳ್ತೇನೆ ಮಾಡ್ಕೊಳ್ಳಿ ಮೇಡಂ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮೊದಲು ಒಂದು ಅರ್ಧ ಭಾಗದನ್ನ ಕಟ್ ಮಾಡ್ಕೊಳ್ತೇನೆ ಮಾಡ್ಕೊಳ್ಳಿ ಮೇಡಂ ಈ ಬೀಜವನ್ನೆಲ್ಲ ತೆಗೆ ಬಿಡ್ತೇನೆ ತೆಗಿರಿ ಮಧ್ಯದಲ್ಲಿ ಇರೋದು ಮತ್ತೆ ಟೊಮೆಟೊ ಒಂದು ಗಮನಿಸಿದಾಗ ಇದರಲ್ಲಿ ನಿಮಗೆ ಒಂದು ಹೃದಯ ಆಕಾರ ಕಾಣಿಸುತ್ತೆ ಇದರ ಒಂದು ಪಿಕ್ಚರ್ ಇವಾಗ ನೋಡಿದ್ರೆ ಇದೊಂದು ಹಾರ್ಟ್ ಚೇಂಬರ್ ತರ ಅನ್ಸುತ್ತೆ ಹೌದು ಹೌದು ಖಂಡಿತ ಸೋ ಇದು ಹಾರ್ಟ್ ಪ್ರಾಬ್ಲಮ್ ಕೂಡ ಬಹಳ ಒಳ್ಳೇದು ಟೊಮೆಟೊ ಇದು ಲೈಕೋಪಿನ್ ಅಂತ ಒಂದು ಅಂಶ ಇರುತ್ತೆ ಇದರಲ್ಲಿ ಅದು ಅದರಿಂದನೇ ಇದು ಕೆಂಪು ಕಲರ್ ಕಾಣಿಸುತ್ತೆ ಅದು ಕೂಡ ಹಾರ್ಟ್ ಗೆ ಒಳ್ಳೆ ಅಂತ ಒಂದು ಎಲಿಮೆಂಟ್ ಮತ್ತೆ ಇದರಲ್ಲಿ ನಿಯಾಸಿನ್ ಅಂತ ಒಂದು ವಿಟಮಿನ್ ಇರುತ್ತೆ ಟೊಮೆಟೊದಲ್ಲಿ ಟೊಮೆಟೊದಲ್ಲಿ ಆ ವಿಟಮಿನ್ ಏನಾಗುತ್ತೆ ಅಂದ್ರೆ ರಕ್ತ ಹೆಪ್ಪುಗಟ್ಟುತ್ತಲ್ಲ ರಕ್ತನಾಳದಲ್ಲಿ ಅದನ್ನ ಪ್ರಿವೆಂಟ್ ಮಾಡುತ್ತೆ ತಡೆಯುತ್ತೆ ಸೋ ಇದು ಹಾರ್ಟ್ ಪ್ರಾಬ್ಲಮ್ ಗೆ ಕೂಡ ಬಹಳ ಒಳ್ಳೇದು ಅಂದ್ರೆ ಯಾವ ರೀತಿ ನಮಗೆ ತಿನ್ನಬೇಕು ಅಂತ ಆ ರೀತಿ ಸ್ಟಫಿಂಗ್ ಮಾಡ್ಕೋಬಹುದು ಒಳಗಡೆ ಆ ಬೀಜಗಳನ್ನು ತೆಗೆದು ಹೌದು ಬೀಜದಿಂದ ಏನು ಕೆಟ್ಟದಿದೆ ಮೇಡಂ ಕೆಟ್ಟದಂತಿಲ್ಲ ಬಟ್ ಕಿಡ್ನಿ ಸ್ಟೋನ್ಸ್ ಇದ್ರೆ ಆದಷ್ಟು ಇದನ್ನ ಅವಾಯ್ಡ್ ಮಾಡಬೇಕು ಬೀಜನ ಮಾತ್ರ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತಾನ ಕ್ಯಾಲ್ಸಿಯಂ ಕಂಟೆಂಟ್ ಇರುತ್ತೆ ಮತ್ತೆ ಇದು ಆಕ್ಸಲೇಟ್ಸ್ ಅಂತ ಹೇಳ್ತೀವಿ ಅದ ಅಂಶ ಇರೋದ್ರಿಂದ ಆದಷ್ಟು ಸ್ಟೋನ್ಸ್ ನ ಇದ್ದವರಿಗೆ ಸಮಸ್ಯೆ ಇದ್ರೆ ಬೀಜ ಮಾತ್ರ ತೆಗಿಲಿ ಇವಾಗ ಸ್ಟಫಿಂಗ್ ಮಾಡ್ತಿರೋದ್ರಿಂದ ಇದನ್ನ ತೆಗಿತಾ ಇದ್ದೇನೆ ಅಷ್ಟೇ ನಾನು ಅದರ್ವೈಸ್ ಹೆಲ್ದಿ ಪರ್ಸನ್ ಅಂತ ಇದನ್ನ ತಗೋಬಹುದು ಏನು ಆಗೋದಿಲ್ಲ ಏನ್ ತೊಂದ್ರೆ ಏನಿಲ್ಲ ಮತ್ತೆ ಇದು ಕೆಂಪು ಕಲರ್ ಇದರಿಂದ ಒಂಥರ ಹಂಬಲ್ ಫ್ರೂಟ್ ಅಂತ ಹೇಳ್ತೀವಿ ತರಕಾರಿ ಅನ್ನೋದಕ್ಕಿಂತ ಇದು ಒಂದು ಫ್ರೂಟ್ ಕ್ಯಾಟಗರಿಯಲ್ಲಿ ಬರುತ್ತೆ ಟೊಮೆಟೊ ಸೊ ಇಟ್ಸ್ ಹಂಬಲ್ ಫ್ರೂಟ್ ಆಮೇಲೆ ಇದು ಎಲ್ಲ ರೀತಿಯ ಒಂದು ಅನೆಮಿಕ್ ಕಂಡೀಷನ್ ಕೂಡ ಹೆಲ್ಪ್ ಆಗುತ್ತೆ ಸೊ ಇದನ್ನ ಈಗ ಸ್ಟಫ್ ಮಾಡ್ಕೊಳ್ತಿದ್ದೇನೆ ಒಂದು ಕಡಿಮೆ ಸಮಯದಲ್ಲಿ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಕೊಡಿ ಶಿಲ್ಪಾ ಟೊಮೆಟೊ ಸ್ಟಫ್ ರೆಡಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಫಾಸ್ಟ್ ನಮ್ಮ ಡಾಕ್ಟ್ರು ಓಹೋ ಎಷ್ಟು ಬೇಗ ಕ್ವಿಕ್ ಆಗಿ ಟಕ ಟಕ ಅಂತ ಮಾಡಿ ತಗೊಳ್ಳಿ ಹೊಳ್ಳಿ ತಿನ್ನಿ ಫಸ್ಟ್ ತಿನ್ನ ನೋಡಿ ರುಚಿ ಹೇಳಿ ಅಂತ ಇದ್ದಾರೆ ಒಳ್ಳೆ ರುಚಿಯಾಗಿ ಮಾಡಿದ್ದಾರೆ ಟೊಮೆಟೊ ಸ್ಟಫು ತುಂಬ ವೆರಿ ಸಿಂಪಲ್ಲು ಸ್ನ್ಯಾಕ್ಸ್ ತಿನ್ನಬೇಕು ಅಂದ್ಕೊಂಡಾಗ ಸಾಯಂಕಾಲ ಹೊತ್ತು ಈ ಥರದಲ್ಲಿ ಅಭ್ಯಾಸ ಮಾಡ್ಕೊಂಡ್ರೆ ಆರೋಗ್ಯನ ವೃದ್ಧಿ ಆಗುತ್ತೆ ಸ್ವಲ್ಪ ನಮ್ಮ ದೇಹಕ್ಕೆ ತರಕಾರಿನೂ ಸೇರುತ್ತೆ ಏನಂತೀರಾ ಡಾಕ್ಟ್ರೆ ಓಕೆ ಡಾಕ್ಟರ್ ಶಿಲ್ಪಾ ಅವ್ರು ಕೊಟ್ಟಿದ್ದಾರೆ ತಿನ್ನಲೇಬೇಕು ತಿನ್ನ ನೋಡಲೇಬೇಕು ನೀವು ಮಾಡ್ಕೊಳ್ಳೇಬೇಕು ಒಂದ್ಸರಿ ನೋಡ್ಕೊಳ್ಳೇಬೇಕು ಸ್ಟಫ್ಡ್ ಟೊಮೆಟೊ ಮಾಡುವ ವಿಧಾನ ಮೊದಲು ಟೊಮೆಟೊ ಕಟ್ ಮಾಡಿ ಒಳಗಿರುವ ಬೀಜವನ್ನು ತೆಗೆಯಿರಿ ಒಂದು ಬೌಲ್ಗೆ ಕ್ಯಾರೆಟ್ ತುರಿ ತೆಂಗಿನಕಾಯಿ ತುರಿ ಜೀರಿಗೆ ಪುಡಿ ಧನಿಯಾ ಪುಡಿ ಕಾಳುಮೆಣಸಿನ ಪುಡಿ ಕೊತ್ತಂಬರಿ ಸೊಪ್ಪು ಕರಿಬೇವು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇದನ್ನು ಬೀಜ ತೆಗೆದ ಟೊಮೆಟೊ ಮಧ್ಯದಲ್ಲಿ ತುಂಬಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸ್ಟಫ್ಡ್ ಟೊಮೆಟೊ ತಿನ್ನಲು ರೆಡಿ ಬರಿಯಾ ಟೊಮೆಟೊ ತಿನ್ನೋದಕ್ಕಿಂತ ತುಂಬಾ ಚೆನ್ನಾಗಿ ಮಾಡಿದ್ರೆ ಡಾಕ್ಟ್ರೆ ಒಳ್ಳೇದಾಯ್ತು ನಮ್ಮವ್ರಿಗೆಲ್ಲ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಇಳಿದಕ್ಕೂ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಡಾಕ್ಟ್ರೆ ಥ್ಯಾಂಕ್ ಯು ಕೂಡ ಧನ್ಯವಾದ ಹಾಗೂ ಜೀ ಕನ್ನಡದವರಿಗೂ ಕೂಡ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಡಾಕ್ಟ್ರೆ ಥ್ಯಾಂಕ್ ಯು
ಡಾಕ್ಟರ್ ಶಿಲ್ಪಾ ಅವರು ಒಳ್ಳೆ ಒಂದು ಟೊಮೆಟೋ ತಿನ್ನೋಣ ಯಾವ ರೀತಿ ತಿನ್ನಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಕಾರ್ಯಕ್ರಮ ಮುಗಿಸಿ ಮತ್ತೆ ನಾಳೆ ಮಧ್ಯಾಹ್ನ 1 ಗಂಟೆ ಸಿಗ್ತಾ ಇದೀವಿ ಚಾನ್ಸ್ ಸಿಗದಿದ್ದಲ್ಲ ಬೇಜಾರ್ ಮಾಡ್ಕೋಬೇಡಿ ಸಾಕಷ್ಟು ಜನ ಲೆಟರ್ಗಳು ಬರ್ದಾಕಿರೋದ್ರಿಂದ ಕರ್ಸ್ಕೊಳ್ಳೋ ಸ್ವಲ್ಪ ಡಿಲೇ ಆಗ್ತಾ ಇರಬಹುದು ಖಂಡಿತವಾಗ್ಲೂ ಲೆಟರ್ ಹಾಕಿರೋರಿಗೆ ಇಮೇಲ್ ಮಾಡಿರೋರಿಗೆ ಪ್ರತಿಯೊಬ್ಬರಿಗೂ ಕರ್ಸ್ಕೊಂಡು ಕಾರ್ಯಕ್ರಮದಲ್ಲಿ ಅವಕಾಶ ಕೊಡ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ